ನಮಸ್ಕಾರ ಸ್ನೇಹಿತರೆ, ತಮ್ಮೆಲ್ಲರಿಗೂ ಅಕ್ಕ ಎಸ್ ಅಕಾಡೆಮಿ ಅರ್ಪಿಸುವುದ ಇಂದು ದಿನಪತ್ರಿಕೆ ವಿಶ್ಲೇಷಣೆ ವಿಡಿಯೋಸ್ನಿಗೆ ಸ್ವಾಗತ. ಸ್ನೇಹಿತರೆ, ದಿನಾಂಕ 2ನೇ ತಾರೀಕಿನಂದು ಸೆಪ್ಟೆಂಬರ್ ತಿಂಗಳದ ಇಂದು ಪತ್ರಿಕೆಯಲ್ಲಿ ಬಂದಿರತಕ್ಕಂತಹ ಪ್ರಮುಖ 5 ಸಂಪಾದಕೀಯ ವಿಚಾರಗಳನ್ನು ನಾವು ಈ ವಿಡಿಯೋ ಸರಣಿಯಲ್ಲಿ ನೋಡೋಣ. ಮೊದಲನೇ ವಿಚಾರವಾಗಿ ಸ್ಲೋ ಇಂಪ್ರೂವ್ಮೆಂಟ್, ಇದು ಎಡಿಟೋರಿಯಲ್ ಅಲ್ಲಿ ಬಂದಿರತಕ್ಕಂತಹ ಆರ್ಟಿಕಲ್. ಇದು ಜಿ ಡಿ ಪಿಗೆ ರಿಲೇಟೆಡ್ ಆಗಿರತಕ್ಕಂಥದ್ದು. ಇದರಲ್ಲಿ ನಮ್ಮ ದೇಶದ ಜಿ ಡಿ ಪಿಯನ್ನು ನಾವು ಅಭಿವೃದ್ಧಿಪಡಿಸುವಂಥ ನಿಟ್ಟಿನಲ್ಲಿದ್ದಾಗ ನಮಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಗುವಂತಹ ಬೆಳವಣಿಗೆಗಳು ಕೂಡ ನಮ್ಮ ದೇಶದ ಜಿ ಡಿ ಪಿ ಮೇಲೆ ಪರಿಣಾಮವನ್ನು ಬೀರುತ್ತೆ ಅನ್ನೋದನ್ನು ಈ ಆರ್ಟಿಕಲ್ ಚರ್ಚೆ ಮಾಡಿದೆ. ಅದನ್ನು ಯಾವ್ಯಾವ ಕಾರಣಗಳು ಅಂತೇಳಿ ಇಲ್ಲಿ ಮೆನ್ಷನ್ ಮಾಡಿರುವಂಥದ್ದು. ಇದನ್ನು ನಮ್ಮ ಜಿ ಎಸ್ ಪೇಪರ್ 3 ಎಕಾನಮಿಗೆ ಸಂಬಂಧಪಡುವಂಥ ರೀತಿಯಲ್ಲಿ ಈ ವಿಚಾರವನ್ನು ನಾವು ನೋಡಬಹುದಾಗಿದೆ. ಹಾಗೆ ಇನ್ನೊಂದು 2ನೇ ಪ್ರಮುಖವಾದಂತಹ ಸಂಪಾದಕೀಯ ವಿಚಾರ, ಅಕಾಡೆಮಿಯ ರಿಸರ್ಚ್ ಅಂಡ್ ದ ಗ್ಲಾಸ್ ಸೀಲಿಂಗ್ ಇನ್ ಇಂಡಿಯಾ ಅನ್ನೋ ತಲೆಬರಹದ ಕೆಳಗೆ ಬಂದಿರತಕ್ಕಂಥ ಈ ಆರ್ಟಿಕಲಲ್ಲಿ ಪ್ರಮುಖವಾಗಿ ಮಹಿಳೆಯ ಸ್ಥಾನಮಾನಗಳನ್ನು, ಅದರಲ್ಲೂ ಪರ್ಟಿಕ್ಯುಲರ್ ಆಗಿ ವಿಜ್ಞಾನ ತಂತ್ರಜ್ಞಾನ ಕ್ಷೇತ್ರಗಳಲ್ಲಿ ಆಕೆಯ ಎಷ್ಟು ಮಟ್ಟಿಗೆ ಆಕೆಯ ಒಂದು ಪ್ರಾತಿನಿಧ್ಯ ಇದೆ, ಇಲ್ಲೂ ಕೂಡ ಜೆಂಡರ್ ಡಿಸ್ಪ್ಯಾರಿಟಿ ಅನ್ನೋದು ಆಗ್ತಾ ಇದೆ, ಲಿಂಗ ತಾರತಮ್ಯ ಅನ್ನೋದು ಆಗ್ತಾ ಇದೆ ಅನ್ನೋದನ್ನು ಈ ಎಡಿಟೋರಿಯಲ್ ಚರ್ಚೆ ಮಾಡುತ್ತೆ. ಇದನ್ನು ನಮ್ಮ ಜಿ ಎಸ್ ಪೇಪರ್ 2 ಮತ್ತು 3ಗೆ ಎರಡು ರೀತಿಯಲ್ಲೂ ವುಮೆನ್ಸ್ ಇಶ್ಯೂಸ್, ಹಾಗೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯಲ್ಲೂ ಕೂಡ ವುಮೆನ್ಸ್ ರೋಲ್ನ ಆ ವಿಚಾರಗಳಿಗೆ ಸಂಬಂಧಪಡುವಂಥ ರೀತಿಯಲ್ಲಿ ಈ ಆರ್ಟಿಕಲನ್ನು ನಾವು ನೋಡ್ಬೋದಾಗಿದೆ. ಹಾಗೆ ಇನ್ನೊಂದು ಸಂಪಾದಕೀಯ ವಿಚಾರ, ದ ಬಿಗ್ ಪಿಕ್ಚರ್ ಟೇಕ್ಅವೇಸ್ ಫ್ರಮ್ ಚೈನಾಸ್ ತೈವಾನ್ ಡ್ರಿಲ್. ಪ್ರಸ್ತುತ ಚೈನಾ ಮತ್ತು ತೈವಾನ್ ದೇಶಗಳ ನಡುವೆ ನಡೀತಾ ಇರತಕ್ಕಂತಹ ಏನೋ ಒಂದು ಬಿಕ್ಕಟ್ಟಿದೆ. ಇದರಲ್ಲಿ ಚೈನಾ ಯಾವ ರೀತಿಯಾದಂತಹ ತಂತ್ರಗಳನ್ನು ಅನುಸರಿಸ್ತಾ ಇದೆ ಅನ್ನೋದನ್ನು, ಜಗತ್ತು ಯಾವ ಯಾವ ಅಂಶಗಳನ್ನು ಪರಿಗಣಿಸಬೇಕು ಅಂತೇಳಿ ಇದರಲ್ಲಿ ತುಂಬ ಟೆಕ್ನಿಕಲ್ ಆಗಿರೋಂತಹ ಟರ್ಮ್ಸ್ಗಳಿದ್ದಾವೆ. ಆದರೆ ಎಕ್ಸಾಮ್ ಪರ್ಪಸ್ಸಲ್ಲಿ ಇಷ್ಟೆಲ್ಲ ಏನು ಅವಶ್ಯಕತೆ ಇಲ್ಲ. ಈ ಎಡಿಟೋರಿಯಲಿಂದ ನಾವು ಏನನ್ನು ಎಕ್ಸಾಮ್ ಪರ್ಸ್ಪೆಕ್ಟಿವಲ್ಲಿ ಎಕ್ಸ್ಟ್ರಾಕ್ಟ್ ಮಾಡಬೇಕು ಅನ್ನೋದನ್ನು ನಾವು ಕೀ ಪಾಯಿಂಟ್ಸಲ್ಲಿ ನೋಡೋಣ. ಇದನ್ನು ನಮ್ಮ ಇಂಟರ್ನ್ಯಾಷನಲ್ ಇಶ್ಯೂ ಜಿ ಎಸ್ ಪೇಪರ್ 2ಗೆ ಸಂಬಂಧಪಡುವಂಥ ರೀತಿಯಲ್ಲಿ ಇದನ್ನು ನಾವು ನೋಡೋಣ. ಹಾಗೆ ಇನ್ನೊಂದು ಪ್ರಮುಖವಾದಂತಹ ಸಂಪಾದಕೀಯ ಸುದ್ದಿ, ಕ್ಯಾನ್ ಸಿವಿಲ್ ಸರ್ವೆಂಟ್ ಎಕ್ಸ್ಪ್ರೆಸ್ ದೇರ್ ವ್ಯೂಸ್ ಆನ್ ಲಾ ಗವರ್ನೆನ್ಸ್. ಇದು ನಾಗರಿಕ ಸೇವೆಗಳನ್ನು ಮಾಡ್ತಾ ಇರ್ತಕ್ಕಂತಹವರು ತಮ್ಮ ಸ್ವ ಅಭಿಪ್ರಾಯಗಳನ್ನು ಸರ್ಕಾರದ ಕಾನೂನುಗಳು ಅಥವಾ ನೀತಿಗಳ ವಿರುದ್ಧವಾಗಿ ಅವರು ಬಹಿರಂಗಪಡಿಸ್ಬೋದಾ, ಅಭಿವ್ಯಕ್ತಿಗಳನ್ನು ಗೊಳಿಸ್ಬೋದಾ ಅನ್ನೋದನ್ನು ಚರ್ಚೆ ಮಾಡುವಂಥ ಆರ್ಟಿಕಲ್. ಇದೊಂದು ಒಳ್ಳೆಯ ಆರ್ಟಿಕಲ್, ಇದನ್ನು ಕಂಪ್ಲೀಟಾಗಿ ನಾವು ಡೀಟೇಲಾಗಿ ನೋಡೋಣ. ಇದನ್ನು ನಮ್ಮ ಜಿ ಎಸ್ ಪೇಪರ್ 2 ಪೊಲಿಟಿಗೆ ಸಂಬಂಧಪಡೋ ರೀತಿಯಲ್ಲಿ, ಹಾಗೆ ಎಥಿಕ್ಸ್ಗೂ ಕೂಡ ಈ ಟಾಪಿಕನ್ನು ನಾವು ಕನೆಕ್ಟ್ ಮಾಡ್ಬೋದಾಗಿದೆ. ಹಾಗೆಯೇ ಕೊನೆಯ ವಿಚಾರ, ಓಸ್ಟಾಕ್ 2022 ಬಿಗಿನ್ಸ್ ಇನ್ ರಷ್ಯಾ ವಿತ್ ಇಂಡಿಯಾ ಚೈನಾ ಪಾರ್ಟಿಸಿಪೇಟಿಂಗ್. ಇದು ರಷ್ಯಾ ಆ್ಯನ್ಯುವಲಿ ಒಂದು ಆರ್ಗನೈಸ್ ಮಾಡುವಂಥ ಓಸ್ಟಾಕ್ 2022 ಅನ್ನೋ ಒಂದು ಸಮರಾಭ್ಯಾಸದ ಒಂದು ಸರಿ ಇನ್ಸಿಡೆಂಟ್ ಇರುತ್ತೆ. ಇದರಲ್ಲಿ ಎಲ್ಲ ದೇಶಗಳನ್ನು ಆಹ್ವಾನಿಸಿದೆ, ಅಂತಂದರೆ ರಷ್ಯಾಕ್ಕೆ ಆಪ್ತರಾಗಿರ್ತಕ್ಕಂತಹ ದೇಶಗಳೇನಿದ್ದಾವೆ ಅದನ್ನು ಆಹ್ವಾನ ಮಾಡಿದೆ. ಇದರಲ್ಲಿ ಭಾರತನು ಕೂಡ ಇಲ್ಲಿ ಭಾಗವಹಿಸ್ತಾ ಇದೆ. ಯಾಕೆ ಇದಕ್ಕೆ ಟೋಕಿಯೋ ಜಪಾನ್ ಈ ವಿಷಯಕ್ಕೆ ಅಪೋಸ್ ಮಾಡ್ತಾ ಇದೆ, ಇದನ್ನು ಯಾಕೆ ಅನ್ನೋದನ್ನು ಈ ಎಂಟೈರ್ ಆರ್ಟಿಕಲಲ್ಲಿ ನಾವು ನೋಡೋಣ. ಇದನ್ನು ನಮ್ಮ ಜಿ ಎಸ್ ಪೇಪರ್ 2 ಇಂಟರ್ನ್ಯಾಷನಲ್ ರಿಲೇಷನ್ಶಿಪ್ಪಿಗೆ ಸಂಬಂಧಪಡೋ ರೀತಿಯಲ್ಲಿ ಈ ಟಾಪಿಕನ್ನು ನಾವು ನೋಡೋಣ. ಸ್ನೇಹಿತರೆ, ಮೊದಲನೇ ವಿಚಾರವಾಗಿ ಸ್ಲೋ ಇಂಪ್ರೂವ್ಮೆಂಟ್, ಇದು ಜಾಗತಿಕವಾಗಿ ಆಗಿದ್ದಂತಹ ಕೋವಿಡ್ ಇರ್ಬೋದು, ಕೋವಿಡ್-19 ಪ್ಯಾಂಡಮಿಕ್ ಅಲ್ಲಾದಂತಹ ಸಂದರ್ಭದಲ್ಲಿ ದೇಶದಲ್ಲಿ ಹಲವಾರು ರೀತಿಯಂತಹ ಬೇರೆ ಬೇರೆ ಭಾಗಗಳಲ್ಲೂ ಕೂಡ ಲಾಕ್ಡೌನ್ ಆಗಿತ್ತು, ಅದರಿಂದ ಸಪ್ಲೈ ಚೈನ್ ಕಟ್ಡೌನ್ ಆಗಿತ್ತು, ಇಂಪೋರ್ಟ್ ಎಕ್ಸ್ಪೋರ್ಟ್ ಮೇಲೂ ಕೂಡ ಇದು ಪ್ರಭಾವವನ್ನು ಬೀರಿತ್ತು. ಹಾಗೆ ಜಾಗತಿಕವಾಗಿ ಈಗ ನಡೀತಾ ಇರತಕ್ಕಂತಹ ಉಕ್ರೇನ್ ಮತ್ತು ರಷ್ಯಾಗಳ ಯುದ್ಧದ ಪರಿಣಾಮದಿಂದಾಗಿಯೂ ಕೂಡ ಹಲವಾರು ರೀತಿಯಾದಂತಹ ಬಿಕ್ಕಟ್ಟುಗಳು ತಲೆದೋರಿದ್ದಾವೆ. ಅದರಲ್ಲಿ ಎನರ್ಜಿ ಕ್ರೈಸಿಸ್ ಇರ್ಬೋದು, ಫುಡ್ ಸೆಕ್ಯೂರಿಟಿ ರಿಲೇಟೆಡ್ ಆಗಿರ್ಬೋದು, ಹ್ಯುಮಾನಿಟೇರಿಯನ್ ಕ್ರೈಸಿಸ್ಗಳಾಗಿರ್ಬೋದು, ಈ ಥರದಂತಹ ವಲಯಗಳ ಮೇಲೆ ಪ್ರಭಾವ ಪರಿಣಾಮಗಳು ಉಂಟಾಗ್ತಾ ಇದೆ. ಅದೇ ರೀತಿಯಾಗಿ ಇದು ದೇಶದ ಆರ್ಥಿಕತೆಯ ಮೇಲೂ ಕೂಡ ಇಂತಹ ಅಂತಾರಾಷ್ಟ್ರೀಯ ಮಟ್ಟದ ವಿದ್ಯಮಾನಗಳು ನಮ್ಮ ದೇಶದ ಆರ್ಥಿಕ ಅಭಿವೃದ್ಧಿಯ ಮೇಲೂ ಕೂಡ ಪರಿಣಾಮವನ್ನು ಉಂಟು ಮಾಡುತ್ತೆ ಅನ್ನೋದನ್ನು ಈ ಆರ್ಟಿಕಲಲ್ಲಿ ಹೇಳಿರುವಂಥದ್ದು. ಇದರಲ್ಲಿ ಕೆಲವು ನಂಬರ್ಗಳನ್ನು ಕೊಟ್ಟಿದ್ದಾರೆ, ಆದರೆ ಈ ನಂಬರ್ಗಳು ನಮಗೆ ಅವಶ್ಯಕತೆ ಇಲ್ಲ. ಯಾಕೆ ಅಂತಂದರೆ ಇದು ಕಾನ್ಸ್ಟೆಂಟ್ ಆಗಿರುವಂಥ ನಂಬರ್ಗಳಲ್ಲ, ಇದು ಪದೇ ಪದೇ ಪ್ರತಿ ವರ್ಷಕ್ಕೂ ಇದು ಬದಲಾವಣೆ ಆಗ್ತಾ ಇರತಕ್ಕಂಥ ಒಂದು ಅಂಕಿಸಂಖ್ಯೆಗಳಾಗಿರೋದ್ರಿಂದ ಇದರೊಳಗಿಂದ ನಾವು ಕೇವಲವಾಗಿ ಅಂಶಗಳನ್ನು ನಾವು ಪರಿಗಣಿಸೋಣ. ಇದರಲ್ಲಿ NSO ಪ್ರೊಜೆಕ್ಷನ್ ಆಫ್ 13.5% ಗ್ರೋತ್, ಇದು ನ್ಯಾಷನಲ್ ಸ್ಟ್ಯಾಟಿಕಲ್ ಆಫೀಸ್ ಹೇಳಿರೋ ಪ್ರಕಾರವಾಗಿ ಭಾರತದ ಅಭಿವೃದ್ಧಿ ಏನಿದೆ ಇದು 13.5% ವೇಗದಲ್ಲಿ ಇದು ಬೆಳೆಯುತ್ತೆ ಅನ್ನೋದನ್ನು ಹೇಳಿದರೆ, ಹಾಗೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾನು ಕೂಡ ಒಂದು ನಂಬರ್ನ ಪ್ರೊಜೆಕ್ಟ್ ಮಾಡಿದೆ, ಇದು 16.2 ಅನ್ನೋದನ್ನು ಇದು ಪ್ರೊಜೆಕ್ಟ್ ಮಾಡಿದೆ. ಆದರೆ ಇರ್ತಕ್ಕಂತಹ ಜಾಗತಿಕ ಸಮಸ್ಯೆಗಳು ಯಾವ್ಯಾವುದು ಅನ್ನೋದು ನೋಡೋದಾದರೆ, ಇದು ಗ್ಲೋಬಲ್ ರಿಸೆಷನ್ಸ್, ಹಾಗೆ ಈಗ ನಡೀತಾ ಇರ್ತಕ್ಕಂಥ ಉಕ್ರೇನ್ ವಾರ್ಗಳು, ಈ ಎರಡು ಅಂಶಗಳು ಕೂಡ ನಮ್ಮ ಜಿ ಡಿ ಪಿಯ ಮೇಲೆ ಪರಿಣಾಮವನ್ನು ಉಂಟು ಮಾಡುವಂತಹ ಸಾಮರ್ಥ್ಯ ಉಳ್ಳುವಂಥವು. ಅದರ ಜೊತೆಗೆ ಮೇಜರ್ ಎಂಪ್ಲಾಯ್ಮೆಂಟ್ ಪ್ರೊವೈಡಿಂಗ್ ಸೆಕ್ಟರ್ಸ್, ದೇಶದ ಹೆಚ್ಚು ಉದ್ಯೋಗ ಕೊಡ್ತಿರ್ತಕ್ಕಂಥ ವಲಯಗಳಾಗಿರ್ತಕ್ಕಂಥ ಅಗ್ರಿಕಲ್ಚರ್, ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್, ಕನ್ಸ್ಟ್ರಕ್ಷನ್ ಆ್ಯಂಡ್ ಕಾಂಟ್ರಾಕ್ಟ್ ಇಂಟೆನ್ಸಿವ್ ಟ್ರೇಡ್, ಹೋಟೆಲ್ಸ್ ಆ್ಯಂಡ್ ಟ್ರಾನ್ಸ್ಪೋರ್ಟ್ ಸರ್ವಿಸ್ ಸೆಕ್ಟರ್ ಸಫರ್ಡ್ ಕ್ವಾರ್ಟರ್ ಕಾಂಟ್ರಾಕ್ಷನ್ ಆಫ್ 13%, 10%, 22%, 24% ರೆಸ್ಪೆಕ್ಟಿವ್ಲಿ. ಇದು
ಆಗ್ತಾ ಇದೆ ಅಂತ ಹೇಳಿದರೆ, ಈಗ ಇದರಲ್ಲಿ ಈ ವರ್ಷ ನಾನು 100% ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಈ ಡೆವಲಪ್ಮೆಂಟ್ನ ಅಂತಂತಂದರೆ. ನೆಕ್ಸ್ಟ್ ಇದು ಕಾಂಟ್ರಾಕ್ಷನ್ ಆಗುತ್ತೆ, ಇದು ಇದರಲ್ಲಿ ಒಂದು 80% ನಾವು ಅಭಿವೃದ್ಧಿನ ನೋಡ್ತೀನಿ. ಇದರಲ್ಲಿ 20%ನಷ್ಟು ಇಲ್ಲಿ ಕಾಂಟ್ರಾಕ್ಷನ್ ಆಯಿತು, 20%ನಷ್ಟು ಇಲ್ಲಿ ಕುಂದಿತು. ಹಾಗಾಗಿ ಈ ವಲಯಗಳು ಕ್ರಮೇಣವಾಗಿ 13%, 10%, 22, 24%ನಷ್ಟು ಅವು ಕುಸಿತವನ್ನು ಕಾಣ್ತಾ ಇದ್ದಾವೆ. ಕಾಂಟ್ಯಾಕ್ಟ್ ಇಂಟೆನ್ಸಿವ್ ಟ್ರೇಡ್ಸ್ ಅಂತಂದರೆ, ಕಾಂಟ್ಯಾಕ್ಟ್ ಇಂಟೆನ್ಸಿವ್ ಟ್ರೇಡ್ಸ್ ಅಂದರೆ ಯಾವುದಾದ್ರೂ ಹೆಚ್ಚಿನದಾಗಿರ್ತಕ್ಕಂಥ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ಗಳಿರ್ಬೋದು ಅಥವಾ ಪರ್ಸನ್ ಟು ಪರ್ಸನ್ಸ್ ಕಾಂಟ್ಯಾಕ್ಟ್ ಮಾಡೋಂತಹ ಯಾವ ವಲಯಗಳಿದ್ದಾವೆ, ಟೂರಿಸಮ್ ಇರ್ಬೋದು, ಹೋಟೆಲ್ ಉದ್ಯಮಗಳು, ಇಂತಹ ವಲಯಗಳು ಎಲ್ಲವೂ ಕೂಡ ಇಲ್ಲಿ ಒಂದು ಪರಿಣಾಮವನ್ನು, ಜಾಗತಿಕವಾದಂತಹ ವಿದ್ಯಮಾನಗಳ ಪರಿಣಾಮದಿಂದಾಗಿ ಇವುಗಳ ವಲಯಗಳ ಮೇಲೂ ಪರಿಣಾಮವನ್ನು ಬೀರ್ತಾ ಇದೆ. ಹಾಗೆ ಮಾನ್ಸೂನ್ ಆಸ್ ಡಿಸ್ಟ್ರಿಬ್ಯೂಟೆಡ್ ಏರಿಯಾಸ್ ಇನ್ ಎರಾಟಿಕ್ ಸ್ಕ್ಯಾಟರ್ ಶಾಟ್ ಪ್ಯಾಟರ್ನ್ಸ್, ಇದು ವಾಡಿಕೆಯ ಮಳೆಯ ಪ್ರಮಾಣಕ್ಕಿಂತ ಹೆಚ್ಚಿನದಾಗಿ ಅಕಾಲಿಕ ಬರ್ತಕ್ಕಂತಹ ಮಳೆ ಇರ್ಬೋದು, ಮತ್ತು ಮಳೆಯು ಏನು ಬರೋವಂಥ ವಾಡಿಕೆ ಇದೆ ಅದರಲ್ಲೂ ಕೂಡ ಬದಲಾವಣೆಯಾಗಿ ಬೇರೆ ಬೇರೆ ಪ್ರದೇಶಗಳಿಗೆ ಬೇರೆ ಬೇರೆ ರೀತಿಯಾದಂತಹ ಮಳೆ ಸುರಿಯುವಂತಹ ಪ್ರಮಾಣದಲ್ಲಿ ಹೆಚ್ಚು ಕಡಿಮೆ ಆಗ್ತಾ ಇರೋದ್ರಿಂದ ಇದ್ರ ಮೇಲೂ ಕೂಡ ನಮ್ಮ ಕೃಷಿ ಚಟುವಟಿಕೆಗಳ ಮೇಲೂ ಕೂಡ ಇದು ಹೊಡೆತ ಬೀಳ್ತಾ ಇದೆ. ಅದರ ಜೊತೆಗೆ ಪ್ಯಾಡಿ, ಪಲ್ಸಸ್ ಈ ಥರದಂತಹ ಭತ್ತ ಇರ್ಬೋದು, ಬೇಳೆಕಾಳುಗಳಿರ್ಬೋದು, ಇವುಗಳ ಒಂದು ಬಿತ್ತನೆ ಜಾಗ ಪ್ರಮಾಣ ಏನಿದೆ ಇಂತಹ ಅದ್ರ ಮೇಲೂ ಕೂಡ ಮಳೆಯ ಪರಿಣಾಮ ಉಂಟಾಗ್ತಾ ಇದೆ. ಹಾಗಾಗಿ ದೇಶದಲ್ಲಿ ಭತ್ತದ ಒಂದು ಉತ್ಪಾದನೆ ಏನಿದೆ, ಭತ್ತದ ಒಂದು ಬಿತ್ತನೆ ಕಾರ್ಯ ಏನಿದೆ ಅದು ವ್ಯಾಪ್ತಿಯ ಪ್ರದೇಶದಲ್ಲಿ ಅದು ಕೂಡ ಕುಂಠಿತವಾಗಿದೆ. ಹಾಗಾಗಿ ಮುಂದೆ ಭತ್ತ ಒಂದು ಅಕ್ಕಿಯ ಕೊರತೆ ಉಂಟಾಗುವಂಥ ಸಂಭವ ಇರೋದ್ರಿಂದನೂ ಕೂಡ ನಮ್ಮ ಫುಡ್ ಸೆಕ್ಯೂರಿಟಿ ಇಶ್ಯೂ ಆಗುವಂಥದ್ದಕ್ಕೆ ಇವೆಲ್ಲವೂ ಕೂಡ ಕಾರಣ ಆಗುತ್ತೆ. ಹಾಗಾಗಿ ಬರೀ GDP ಚೆನ್ನಾಗಿರಬೇಕು ಅಂತಂದರೆ ಅದರಲ್ಲಿ ಹೆಚ್ಚಿನ ಒಂದು ಉದ್ಯೋಗಗಳು ಸೃಷ್ಟಿಯಾಗಬೇಕು, ಹೆಚ್ಚಿನ ಉದ್ಯೋಗಗಳು ಸೃಷ್ಟಿಯಾಗಬೇಕು ಅಂದರೆ ಆ ವಲಯಗಳು ಹೆಚ್ಚು ಸದೃಢವಾಗಿರಬೇಕು. ಹಾಗಾಗಿ ಆ ವಲಯಗಳು ಸದೃಢವಾದಾಗ ಉತ್ಪಾದನೆ ಹೆಚ್ಚಾಗುತ್ತೆ, ಉತ್ಪಾದನೆ ಹೆಚ್ಚಾದಾಗ ಕೆಲಸಗಳು ಜಾಸ್ತಿ ಆಗುತ್ತೆ, ಅದರ ಜೊತೆಗೆ ಆದಾಯ ಹೆಚ್ಚಾಗುತ್ತೆ, ಅದರ ಜೊತೆಗೆ GDPಗಳು ಹೆಚ್ಚಾಗುತ್ತೆ. ಇದ್ರ ಮೂಲಕ ನಾವು ಬೇರೆ ದೇಶಗಳಿಗೆ ಎಕ್ಸ್ಪೋರ್ಟ್ ಮಾಡೋ ಸಾಮರ್ಥ್ಯ ದೇಶಕ್ಕೆ ಬರುತ್ತೆ. ಆದರೆ ಜಾಗತಿಕವಾಗಿ ನಾವು ಎಕ್ಸ್ಪೋರ್ಟ್ ಮಾಡೋವಂಥ ವಸ್ತುಗಳನ್ನು ಇಂಪೋರ್ಟ್ ಮಾಡೋವಂಥ ಕೆಪಾಸಿಟಿಯೂ ಕೂಡ ಆ ದೇಶಗಳಿಗೆ ಇರಬೇಕು. ಆ ದೇಶಗಳು ಬೇರೆ ಯಾವುದೋ ರೀತಿಯಲ್ಲಿ ಅಂದರೆ ಯುದ್ಧದಲ್ಲಿ ತೊಡಗಿರ್ಬೋದು ಅಥವಾ ಅಲ್ಲೂ ಕೂಡ ನ್ಯಾಚುರಲ್ ಡಿಸಾಸ್ಟರ್ಸ್ಗಳಾಗಿರ್ಬೋದು, ಅಂತಹ ಸಂದರ್ಭದಲ್ಲಿ ಅವಕ್ಕೂ ಕೂಡ ನಮ್ಮ ದೇಶದಿಂದ ಆಮದು ಮಾಡುವಂಥ ವಸ್ತುಗಳಿಗೆನ್ನ ಅವಕ್ಕೂ ಆ ಸಾಮರ್ಥ್ಯ ಕುಂದುತ್ತೆ. ಹಾಗಾಗಿ ಆ ದೇಶಗಳಿಗೂ ಕೂಡ ಸಾಮರ್ಥ್ಯ ಇದ್ದಾಗ ಮಾತ್ರ ನಮ್ಮ ದೇಶದಿಂದ ಅವರೂ ಖರೀದಿ ಮಾಡ್ತಾರೆ. ಹಾಗಾಗಿ ಜಾಗತಿಕ ವಿದ್ಯಮಾನಗಳು ಕೂಡ ದೇಶದ ಆರ್ಥಿಕತೆಯ ಮೇಲೆ ಎಷ್ಟೆಲ್ಲ ಪರಿಣಾಮಗಳನ್ನು ಬೀರುತ್ತೆ ಅನ್ನೋದನ್ನು ನಾವು ಈ ಆರ್ಟಿಕಲಲ್ಲಿ ನೋಡ್ಬೋದಾಗಿದೆ. ಸ್ನೇಹಿತರೆ, ಇನ್ನೊಂದು ಸಂಪಾದಕೀಯ ವಿಚಾರ, ಇದೊಂದು ಒಳ್ಳೆ ಆರ್ಟಿಕಲ್ ಇದು. ಇದರಲ್ಲಿ ಪ್ರಮುಖವಾಗಿ ಲೇಖಕರು ಚರ್ಚೆ ಮಾಡಿರ್ತಕ್ಕಂಥ ರೀತಿಯಲ್ಲಿ ಏನಿದೆ, ಅಕಾಡೆಮಿಯಾ ರಿಸರ್ಚ್ ಆ್ಯಂಡ್ ದ ಗ್ಲಾಸ್ ಸೀಲಿಂಗ್ ಇನ್ ಇಂಡಿಯಾ, ಇದರಲ್ಲಿ ಗ್ಲಾಸ್ ಸೀಲಿಂಗ್ ಅನ್ನೋದೊಂದು ಪದವನ್ನು ಸೇರಿಸಿದ್ದಾರೆ. ಅಂತಂದರೆ ಅಕಾಡೆಮಿಕ್ಗಳಲ್ಲಿರ್ಬೋದು ಮತ್ತು ರಿಸರ್ಚ್ಗಳಲ್ಲಿ, ಸಂಶೋಧನಾ ವಲಯಗಳಲ್ಲಿ ಮತ್ತು ಶೈಕ್ಷಣಿಕ ಕ್ಷೇತ್ರಗಳಲ್ಲಿ ಗ್ಲಾಸ್ ಸೀಲಿಂಗ್ ಇನ್ ಇಂಡಿಯಾ ಅಂದರೆ ಒಂದು ಇನ್ವಿಸಿಬಲ್ ಒಂದು ಬ್ಯಾರಿಯರ್ ಇದೆ ಅನ್ನೋದನ್ನು ಈ ಲೇಖಕರು ಹೇಳ್ತಾ ಇದ್ದಾರೆ. ನಮಗೆ ಆ ಕಡೆಗೆ ಹೋಗೋದಕ್ಕೆ ಅವಕಾಶ ಇದೆ, ಆದರೆ ಅದಕ್ಕೆ ದಾಟೋದಕ್ಕೆ ನಮಗೆ ಒಂದು ಅಸದೃಶ್ಯವಾದಂತಹ ಒಂದು ಅಡ್ಡದಾದಂಥ ಒಂದು ಇಲ್ಲಿ ತಡೆಯನ್ನು ಉಂಟು ಮಾಡುವಂಥ ವ್ಯವಸ್ಥೆ ಇದೆ ಅನ್ನೋದನ್ನು ಈ ಪದ ಸೂಚಿಸುತ್ತೆ, ಗ್ಲಾಸ್ ಸೀಲಿಂಗ್ ಅನ್ನೋದು. ಹಾಗಾಗಿ ದೇಶದಲ್ಲಿ ವೈಜ್ಞಾನಿಕ ಕ್ಷೇತ್ರದಲ್ಲಿ STEM ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಇಂಜಿನಿಯರಿಂಗ್ ಮತ್ತು ಮ್ಯಾಥಮೆಟಿಕ್ಸ್, ಈ ವಲಯವನ್ನು ನಾವು ಟೋಟಲಾಗಿ STEM ಅಂತ ಕರಿತೀವಿ. ಇಂಥ ವಲಯದಲ್ಲಿ ಮಹಿಳೆಯ ಒಂದು ಪ್ರಾತಿನಿಧ್ಯ ಏನಿದೆ ಅದು ಕಡಿಮೆ ಇದೆ ಅನ್ನೋದನ್ನು ಈ ಆರ್ಟಿಕಲಲ್ಲಿ ಕ್ಲೈಮ್ ಮಾಡಿರೋಂಥದ್ದು. ಇದು ವುಮೆನ್ಸ್ ಇಶ್ಯೂಗೆ ರಿಲೇಟೆಡ್ ಮಾಡೋಕ್ಕೆ ತುಂಬ ಒಳ್ಳೆಯ ಆರ್ಟಿಕಲ್ ಇದೆ. ಇದರಲ್ಲಿ ಕೆಲವು ಲೇಖಕರು ಕೆಲವು ಎಕ್ಸಾಂಪಲ್ಸ್ನ ಕೊಡ್ತಾರೆ. ಮಹಿಳೆಯನ್ನು ನಾವು ಯಾಕೆ ಕನ್ಸಿಡರ್ ಮಾಡ್ತೀವಿ ಅಂತ ನಾವು ನೋಡೋದಾದರೆ, ಅದರಲ್ಲಿ ಪ್ರಮುಖವಾಗಿ ಆಕೆ ಒಂದು ನಾವು ಡೈವರ್ಸಿಟಿ ಇರಬೇಕು, ನಮ್ಮ ಸಮಾಜದಲ್ಲಿ ಒಂದು ಪ್ರಮುಖವಾದಂಥ ಒಂದು ಡೈವರ್ಸಿಟಿ ಇರಬೇಕು ಅನ್ನೋ ಒಂದು ಒಂದೇ ಒಂದು ಉದ್ದೇಶಕ್ಕೋಸ್ಕರ ನಾವು ಮಹಿಳೆಯನ್ನು ಕನ್ಸಿಡರ್ ಮಾಡ್ತೀವಿ ಅನ್ನೋದನ್ನು ಈ ಆರ್ಟಿಕಲಲ್ಲಿ ಕ್ಲೈಮ್ ಮಾಡ್ತಾ ಇರ್ತಕ್ಕಂಥದ್ದು. ಹಾಗೆ ಮಹಿಳೆಯ ಒಂದು ಪ್ರಾತಿನಿಧ್ಯ ಏನಿದೆ ಅದು ವಿಜ್ಞಾನ ಕ್ಷೇತ್ರದಲ್ಲಿ ಶುರುವಾಗುವಂಥದ್ದು. ಇವರು ಮೆನ್ಷನ್ ಮಾಡಿರೋದು ಇಲ್ಲಿ 1933ನಲ್ಲಿ ವೆನ್ ಕಮಲಾ ಶೆನಾಯ್ ಅಪ್ರೋಚಸ್ ಸರ್ ಸಿ ವಿ ರಾಮನ್, ನೊಬೆಲ್ ಲಾರಿಯೇಟ್ ಆಗಿದ್ದಂಥ ಸರ್ ಸಿ ವಿ ರಾಮನ್ ಅವರನ್ನು 1933ನೇ ಇಸ್ವಿಯಲ್ಲಿ ಕಮಲಾ ಶೆನಾಯ್ ಅನ್ನೋರು ಒಂದು ಅಪ್ರೋಚ್ನ ಮಾಡ್ತಾರೆ. ನಾನು ಕೂಡ ಫಿಸಿಕ್ಸು ಈ ಭೌತಶಾಸ್ತ್ರ ವಲಯದಲ್ಲಿ ನಾನು ಕೆಲಸ ಮಾಡಬೇಕು ಅಂತ ಆಸಕ್ತಿನ ಹೊಂದಿದ್ದೀನಿ ಅನ್ನೋದನ್ನು ಅವರು ವ್ಯಕ್ತಪಡಿಸ್ತಾರೆ. ಆದರೆ ಸರ್ ಸಿ ವಿ ರಾಮನ್ ಅವರು ಇದನ್ನು ರಿಜೆಕ್ಟ್ ಮಾಡ್ತಾರೆ. ಕಾರಣ ಕೊಡುವಂಥದ್ದು ಏನು ಅಂತಂದರೆ, ಶಿ ವಾಸ್ ಎ ವುಮೆನ್ ಅನ್ನೋದು ಅವರ ಒಂದು ಕಾರಣ ಇರ್ತಂದರೆ ಆಕೆ ಅಸಮರ್ಥ ಇಲ್ಲಿ ಅನ್ನೋದನ್ನು ಅವರು ಒಂದು ಪ್ರೆಜುಡೈಸ್ ಮೈಂಡಿಂದ ಪೂರ್ವಗ್ರಹ ಪೀಡಿತರಾಗಿ ಆಕೆಯನ್ನು ಅವರು ರಿಜೆಕ್ಟ್ ಮಾಡ್ತಾರೆ. ಹಾಗೆ ಎರಡನೇ ಎಕ್ಸಾಂಪಲ್ ಅನ್ನು ಕೊಟ್ಟಿದ್ದಾರೆ. 1937ನೇ ಇಸ್ವಿಲಿ ಪ್ರೊಫೆಸರ್ ಆಫ್ ಫಿಸಿಕ್ಸ್ ಅಟ್ ಕಲ್ಕಟ್ಟಾ ಯೂನಿವರ್ಸಿಟಿಲಿ ಅವರು ಕೂಡ ಬಿಭಾ ಚೌಧರಿ ಅನ್ನೋರನ್ನ ಅವರ ರಿಸರ್ಚ್ ಗ್ರೂಪ್ ಒಳಗೆ ಅವರು ಸೇರಿಸ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಹಾಗಾಗಿ ಅವರ ರಿಸರ್ಚ್ ಗ್ರೂಪಲ್ಲಿ ಯಾವುದೇ ರೀತಿಯಾದಂತಹ ಒಂದು ಕೆಲಸಗಳನ್ನು ಮಹಿಳೆಗೆ ಅವ್ರಿಗೂ ಕೊಡೋದಿಲ್ಲ. ಇಲ್ಲಿ ಸರ್ ಸಿ ವಿ ರಾಮನ್, ಹಾಗೆ ಇದು ಯಾವುದೋ ಕಲ್ಕಟ್ಟಾ ಯೂನಿವರ್ಸಿಟಿ ಅವರ ಒಂದು ಪ್ರೊಫೆಸರು. ಅದ್ರ ಜೊತೆಗೆ ಇಂಟರ್ನ್ಯಾಷನಲಲ್ಲಿ
ಅದು ರೀಸೆಂಟಾಗಿ 2018 ಪಿಸಾ ಪ್ರೊಫೆಸರ್ ಪಿಸಾ ಯೂನಿವರ್ಸಿಟಿಯ ಒಬ್ಬರು ಪ್ರೊಫೆಸರ್ ಅವರು ಇವರು ತುಂಬ ಖ್ಯಾತನಾಮರಾದಂಥವರು ಹಾಗೆ ಇವರು CERN ಅಂತಂದರೆ ಯುರೋಪಿಯನ್ ಆರ್ಗನೈಸೇಷನ್ ಫಾರ್ ನ್ಯೂಕ್ಲಿಯರ್ ರಿಸರ್ಚ್ ಇನ್ ಸ್ವಿಝರ್ಲ್ಯಾಂಡಲ್ಲಿ ಇರುವಂಥ ಸಂಸ್ಥೆಯಲ್ಲೂ ಕೂಡ ಇವರು ಕೆಲಸ ಮಾಡಿರ್ತಕ್ಕಂಥವ್ರು. ಇದರಲ್ಲಿ ಅವರು ಹೇಳಿರುವಂತಹ ಹೇಳಿಕೆಯ ಪ್ರಕಾರವಾಗಿ ಫಿಸಿಕ್ಸ್ ವಾಸ್ ಇನ್ವೆಂಟೆಡ್ ಆ್ಯಂಡ್ ಬಿಲ್ಟ್ ಬೈ ಮೆನ್, ಇಟ್ ಈಸ್ ನಾಟ್ ಬೈ ಇನ್ವಿಟೇಷನ್, ಇಂಪ್ಲೈಯಿಂಗ್ ದಟ್ ವುಮೆನ್ ಆರ್ ಲೆಸ್ ಕೇಪಬಲ್ ದೆನ್ ಮೆನ್ ಇನ್ ಫಿಸಿಕ್ಸ್ ರಿಸರ್ಚ್. ಇದರಲ್ಲೂ ಕೂಡ ಅವ್ರು ಹೇಳಿರುವಂಥದ್ದು ಪುರುಷನಿಗೆ ಪ್ರಧಾನ ಆಗಿರತಕ್ಕಂತಹ ವಿಜ್ಞಾನ ವಲಯದಲ್ಲಿ ಪುರುಷನೇ ಪ್ರಧಾನವಾಗಿರಬೇಕು, ಹಾಗಾಗಿ ಇಲ್ಲಿ ಎಲ್ಲರಿಗೂ ಕೂಡ ಇದೊಂದು ಮುಕ್ತ ಆಹ್ವಾನವನ್ನು ಇದು ನೀಡೋದಿಲ್ಲ ಅನ್ನೋದನ್ನು ಇವರ ಹೇಳಿಕೆಯಲ್ಲಿ ನಾವು ನೋಡ್ಬೋದಾಗಿದೆ. ಹಾಗೆ ಈ ಮೂರು ಎಕ್ಸಾಂಪಲ್ಗಳು ಕೂಡ ಮಹಿಳೆಯರ ಒಂದು ವೈಜ್ಞಾನಿಕ ಕ್ಷೇತ್ರದಲ್ಲಿ ಅವರ ಆಗಮನಕ್ಕೆ ಎಷ್ಟು ತಡೆ ಉಂಟು ಮಾಡಿರೋದನ್ನೋದನ್ನು ನಾವು ಈ ಹೇಳಿಕೆಗಳಲ್ಲಿ ನೋಡ್ಬೋದಾಗಿದೆ. ಹಾಗೆ ಕೆಲವು ಜನರಲ್ ಬಯಸ್ ಅಗೇನೆಸ್ಟ್ ವುಮೆನ್ಸ್, ಆಕೆಯ ಒಂದು ಸಾಮರ್ಥ್ಯದ ಮೇಲೆ ಒಂದು ಅಪನಂಬಿಕೆ ಇರುವಂತಹ ಕಾರಣಗಳಿಂದ ಅದು ಈಗಿನ ನಾವು ಶತಮಾನದಲ್ಲಿ ನೋಡ್ತಾ ಇರೋ ರೀತಿಯಲ್ಲಿ ಆಕೆಯ ಸಾಮರ್ಥ್ಯದ ಮೇಲೆ ಅಷ್ಟಾಗಿ ನಂಬಿಕೆ ಇಲ್ಲದಿರೋದ್ರಿಂದ ಆಕೆಗೆ ವೈಜ್ಞಾನಿಕ ಕ್ಷೇತ್ರದಲ್ಲಿ ಆಕೆಯ ಪ್ರಾತಿನಿಧ್ಯ ಕಡಿಮೆ ಆಗ್ತಾ ಇದೆ. ಹಾಗೆ ಭಾರತದಲ್ಲಿ ಇತ್ತೀಚೆಗೆ ಇಂತಹ ಒಂದು ಆಕೆಗೆ ಅಡೆತಡೆ ಉಂಟು ಮಾಡುವಂಥದ್ದನ್ನು ಸರ್ಕಾರ ನಿಧಾನವಾಗಿ ಅದನ್ನು ಸಡಿಲಗೊಳಿಸ್ತಾ ಇದೆ. ಹಾಗೆ ಆಕೆ ಮುಕ್ತವಾಗಿ ಈಗ ವೈಜ್ಞಾನಿಕ ಕ್ಷೇತ್ರಗಳಿಗೆ ಹೆಚ್ಚಿನದಾಗಿ ಬರೋದಕ್ಕೆ ಅವಕಾಶವನ್ನು ಸರ್ಕಾರನೇ ಮಾಡಿಕೊಡ್ತಾ ಇದೆ. ಅದರ ಪ್ರತಿಫಲವಾಗಿ ಸರ್ಕಾರದ ವತಿಯಿಂದ ಗತಿ ಅನ್ನೋದು ಅಂದರೆ ಜೆಂಡರ್ ಅಡ್ವಾನ್ಸ್ಮೆಂಟ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇನ್ಸ್ಟಿಟ್ಯೂಷನ್, ಇದೊಂದು ಪೈಲಟ್ ಪ್ರಾಜೆಕ್ಟ್ ಆಗಿದೆ. ಇದು ಡಿಪಾರ್ಟ್ಮೆಂಟ್ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯ ಒಂದು ಯೋಜನೆ ಆಗಿರುವಂಥದ್ದು. ಇದರಲ್ಲಿ ಪ್ರಮುಖವಾಗಿ ವೈಜ್ಞಾನಿಕ ಕ್ಷೇತ್ರಗಳಲ್ಲಿ ಒಂದು ಲಿಂಗ ತಾರತಮ್ಯವನ್ನು ತೊಡೆದು ಹಾಕಬೇಕು, ಅದರಲ್ಲಿ ಸಮಾನತೆಯನ್ನು ಮೂಡಿಸಬೇಕು ಅನ್ನೋದು ಪ್ರಮುಖವಾಗಿರ್ತಕ್ಕಂಥ ಉದ್ದೇಶ ಈ ಗತಿ ಯೋಜನೆಯದು. ಹಾಗೆ ಅದರ ಜೊತೆಗೆ ಕಿರಣ್ ಅಂತಂದರೆ ನಾಲೆಡ್ಜ್ ಇನ್ವಾಲ್ವ್ಮೆಂಟ್ ಇನ್ ರಿಸರ್ಚ್ ಅಡ್ವಾನ್ಸ್ಮೆಂಟ್ ಥ್ರೂ ನರ್ಚರಿಂಗ್, ಈ ಇದರಲ್ಲೂ ಕೂಡ ವುಮೆನ್ ಸೈಂಟಿಸ್ಟ್ಗಳನ್ನು ಮತ್ತು ವೈಜ್ಞಾನಿಕ ಕ್ಷೇತ್ರಗಳ ತಂತ್ರಜ್ಞಾನದಲ್ಲಿ ಆಕೆಯು ಹೆಚ್ಚು ಪ್ರಾತಿನಿಧ್ಯವನ್ನು ಸ್ಥಾಪಿಸುವ ರೀತಿಯಲ್ಲಿ ಅವರನ್ನು ಪ್ರಚೋದನೆ ಮಾಡಿ ಅದನ್ನು ಪ್ರೋತ್ಸಾಹಿಸುವಂಥ ಯೋಜನೆ ಈ ಕಿರಣ್ ಆಗಿದೆ. ಹಾಗೆ ಇಟ್ಸ್ ಆಲ್ಸೋ ಪ್ರಿವೆಂಟಿಂಗ್ ವುಮೆನ್ ಸೈಂಟಿಸ್ಟ್ ಫ್ರಮ್ ಗಿವಿಂಗ್ ಅಪ್ ರಿಸರ್ಚ್ ಡ್ಯೂ ಟು ಫ್ಯಾಮಿಲಿ ರೀಸನ್ಸ್ ಆರ್ ನೋಟ್ ವರ್ತಿ. ಇಲ್ಲಿ ಅವ್ರನ್ನ ಯಾವುದಾದ್ರೂ ಅವರ ಕೌಟುಂಬಿಕ ಕಾರಣಗಳಿಗಾಗಿ ಮಹಿಳಾ ವಿಜ್ಞಾನಿಗಳು ಏನಿದ್ದಾರೆ ಅವರು ತಮ್ಮ ಕಾರ್ಯಕ್ಷೇತ್ರಗಳನ್ನು ಬಿಟ್ಟು ಬರೀ ಕೌಟುಂಬಿಕ ಕಾರಣಕ್ಕೋಸ್ಕರ ಅವರು ಹಿಂದೆ ಹೋಗೋದನ್ನು ತಡೆಯುವಂಥ ಪ್ರಮುಖವಾದಂಥ ಉದ್ದೇಶವೂ ಕೂಡ ಈ ಕಿರಣ್ ಅನ್ನೋ ಯೋಜನೆಗಿರುವಂಥದ್ದು. ಹಾಗೆ ಇಷ್ಟು ಸರ್ಕಾರದಿಂದ ಹಲವಾರು ರೀತಿಯಾದಂಥ ಯೋಜನೆಗಳು ಇದ್ರೂ ಕೂಡ ಅವರಿಗೆ ಪ್ರಮೋಟ್ ಮಾಡೋದಕ್ಕೆ ಪ್ರಧಾನಮಂತ್ರಿಯವರ ಸ್ಕಾಲರ್ಶಿಪ್ ಎಲ್ಲ ಇದ್ರೂ ಕೂಡ ಹಲವಾರು ಕಾರಣಗಳಿಂದ ಮಹಿಳೆ ವಿಜ್ಞಾನ ಕ್ಷೇತ್ರದಲ್ಲಿ ಹಿಂದೆಯನ್ನು ಉಳಿತಾ ಇದ್ದಾಳೆ. ಅದಕ್ಕೆ ಪ್ರಮುಖವಾದಂಥ ಕಾರಣ ಏನು ಅಂತಂದರೆ ಜೆಂಡರ್ ಬಯಾಸ್ ಅನ್ನೋದು. ನಾವು ಇಂದಿನ ಒಂದು ಎಡಿಟೋರಿಯಲಲ್ಲಿ ನೋಡಿದ್ದೀವಿ ಜಪಾನ್ನಲ್ಲಿ ಯಾವ ರೀತಿಯಾಗಿ ಮಹಿಳೆಗೆ ಅವರು ಉನ್ನತ ಸ್ಥಾನಗಳಲ್ಲಿ ಅವರು ಅವಕಾಶಗಳನ್ನು ಕೊಡ್ತಾ ಇಲ್ಲ, ಅವರ ಸಂಪ್ರದಾಯಗಳು ಇದರ ಮೇಲೆ ಯಾವ ರೀತಿಯಾದಂಥ ಪರಿಣಾಮಗಳನ್ನು ಬೀರ್ತಾ ಇದೆ. ಹಾಗೆ ಜಪಾನ್ ಮುಂದುವರಿದಂತಹ ರಾಷ್ಟ್ರ ಆಗಿದ್ರೂ ಕೂಡ ಉಳಿದಂತಹ ಮುಂದುವರಿದ ರಾಷ್ಟ್ರಗಳ ಎಲ್ಲದರಲ್ಲೂ ಕೂಡ ಜಪಾನ್ ಒಂದು ಸರಿಸಮವಾಗಿಯೇ ನಿಲ್ಲುವಂಥದ್ದು. ಆದರೆ ಮಹಿಳೆಯರ ಅಭಿವೃದ್ಧಿಯಾದ ವಿಚಾರದಲ್ಲಿ ಜಪಾನ್ ಈಗಾಗಲೇ ಅಭಿವೃದ್ಧಿ ಹೊಂದಿರುವಂತಹ ರಾಷ್ಟ್ರಗಳು ಏನಿದ್ದಾವೆ G7 ಅದಕ್ಕಿಂತ ಕಳಪೆಯಲ್ಲಿ ಇರುವಂಥದ್ದನ್ನು ನಾವು ಇಂದಿನ ಎಡಿಟೋರಿಯಲ್ಗಳಲ್ಲಿ ನಾವು ಚರ್ಚೆ ಮಾಡಿದ್ದೀವಿ. ಹಾಗೆ ಜಪಾನ್ನಲ್ಲಿ ಆಕೆಯ ರಾಜಕೀಯ ಪ್ರಾತಿನಿಧ್ಯದ ಸ್ಥಾನಮಾನ ಕೇವಲ 10% ಇರುವಂಥದ್ದು. ಅದರ ಜೊತೆಗೆ ಅಭಿವೃದ್ಧಿ ಹೊಂದಿರತಕ್ಕಂತಹ G7 ರಾಷ್ಟ್ರಗಳ ನಾವು ಕಂಪ್ಯಾರಿಸನ್ನಲ್ಲಿ ನೋಡೋದಾದರೆ ಆವರೇಜ್ ಆಗಿ ಅದು 30-40% ಮಹಿಳೆಯರಿಗೆ ಅವಕಾಶಗಳನ್ನು ಮುಂದುವರೆದಂಥ ರಾಷ್ಟ್ರಗಳಲ್ಲಿ ಕೊಟ್ಟಿರೋದನ್ನು ನಾವು ನೋಡ್ತಾ ಇದ್ದೀವಿ. ಹಾಗೆ ಮುಂದುವರೆದಂತಹ ರಾಷ್ಟ್ರಗಳಲ್ಲೂ ಕೂಡ ಈ ಲಿಂಗ ತಾರತಮ್ಯ ಅನ್ನೋದು ಆಯಾ ಕೆಲವೊಂದು ವಲಯಗಳಲ್ಲಿ ಇರೋದನ್ನು ನಾವು ಗಮನಿಸಿದ್ದೇವೆ. ಹಾಗೆ ಭಾರತದಲ್ಲೂ ಕೂಡ ಇದು ಇದೆ ಅನ್ನೋದನ್ನು ನೋಡ್ತಾ ಇದ್ದೀವಿ. ಯುನೆಸ್ಕೋ ಡಾಟಾ ಪ್ರಕಾರವಾಗಿ ಕೊಟ್ಟಿರುವಂಥ ರೀತಿಯಲ್ಲಿ ಇಂಡಿಯಾ ಈಸ್ ನಾಟ್ ವೆರಿ ಫಾರ್ ಬಿಹೈಂಡ್ ಮೆನಿ ಅಡ್ವಾನ್ಸ್ಡ್ ಕಂಟ್ರೀಸ್ ಇನ್ ದಿಸ್ ಆಸ್ಪೆಕ್ಟ್. ಭಾರತ ಈಗಾಗಲೇ ಕಡಿಮೆ ಸ್ಥಾನಗಳನ್ನು ಸ್ತ್ರೀಗೆ ವೈಜ್ಞಾನಿಕ ಕ್ಷೇತ್ರದಲ್ಲಿ ಕೊಟ್ಟಿರುವಂಥದ್ದು, ಅದು ಕೇವಲವಾಗಿ 14% ಮಾತ್ರ ಫಿಮೇಲ್ ರಿಸರ್ಚರು ನಮ್ಮ ಸ್ಟೆಮ್ ವಲಯದಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥದ್ದು. ಆದರೆ ಇದು ಜಾಗತಿಕವಾಗಿ ಕಡಿಮೆ ಇದೆ. ಆದರೆ ಇದೇನು ಅಷ್ಟೊಂದು ತೀರಾ ಕಳಪೆ ಮಟ್ಟದಲ್ಲ, ಯಾಕೆಂತಂದರೆ ನಾವು ಜಪಾನನ್ನು ಇಲ್ಲಿ ಉದಾಹರಣೆ ಕೊಡ್ತಾ ಇದ್ದಾರೆ. ಜಪಾನ್ ಅಷ್ಟು ಅಭಿವೃದ್ಧಿ ಹೊಂದಿದ್ರೂ ಕೂಡ ಅಲ್ಲಿ ಅದರ ಪ್ರಮಾಣ ಕೇವಲ 16%, ಮತ್ತು ನೆದರ್ಲ್ಯಾಂಡ್ 26, ಯುನೈಟೆಡ್ ಸ್ಟೇಟ್ಸ್ನಲ್ಲಿ ಇದು 27% ಇದೆ. ಅದರ ಜೊತೆಗೆ ಯುನೈಟೆಡ್ ಕಿಂಗ್ಡಮ್ನಲ್ಲಿ ಇದು ಶೇಕಡ 39% ಹೈಯೆಸ್ಟ್ ಇರುವಂಥದ್ದು ನಾವು ನೋಡೋದಕ್ಕೆ ಸಾಧ್ಯ ಇದೆ. ಹಾಗಾಗಿ ದೇಶದಲ್ಲಿ ಇರುವಂತಹ STEM ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಮತ್ತು ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ ಈ ವಲಯಗಳಲ್ಲಿ ಅವರು ಆಕೆ ಪದವಿಯನ್ನು ಪಡೆಯುವಂತಹ ಪ್ರಮಾಣ ಏನಿದೆ ಇದು 43% ಇದ್ದರೂ ಕೂಡ ಆಕೆ ಮುಂದೆ ಅಕಾಡೆಮಿಕ್ ಇನ್ಸ್ಟಿಟ್ಯೂಷನ್ಗಳು ಮತ್ತು ಯೂನಿವರ್ಸಿಟಿ ಹೈಯರ್ ಎಜುಕೇಷನ್ಗೆ ಹೋಗುವಂಥದ್ದು ರಿಸರ್ಚ್ ಫೀಲ್ಡ್ಗಳಿಗೆ ಹೋಗುವಂಥ ಪ್ರಮಾಣ ಎಷ್ಟಿದೆ ಕೇವಲವಾಗಿ ನಾವು ನೋಡ್ಬೋದಾಗಿದೆ. ಇಲ್ಲಿ 14%, ಇಲ್ಲಿ 43% 14% ಇಷ್ಟೊಂದು ಲಾರ್ಜ್ ಗ್ಯಾಪ್ ಇದೆ. ಅದಕ್ಕೆ ಈ ಕೆ ಭವಾನಿ ಅನ್ನೋರು L&T ಕನ್ಸ್ಟ್ರಕ್ಷನ್ ಇರುವಂಥವರು ಇವರು ಒಂದು ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ. ಶೇಕಡ 43%
ಸ್ಟೆಮ್ ಅಲ್ಲಿ ಗ್ರಾಜ್ಯುಯೇಟ್ ಆಗುವಂತಹ ಏನು ಭಾರತೀಯ ಮಹಿಳೆಯರಿದ್ದಾರೆ ಅವರು ಉದ್ಯೋಗ ಪ್ರಮಾಣಗಳಲ್ಲಿ ನಾವು ನೋಡಿದ್ರೆ ಕೇವಲವಾಗಿ 14% ಮಾತ್ರನೇ ಇದೆ. ಇದಕ್ಕೆ ಪ್ರಮುಖವಾದಂತಹ ಕಾರಣ ಏನು? ದೇರ್ ಇಸ್ ಎ ಡೈರ್ ನೀಡ್ ಆಫ್ ಡೈರ್ ನೀಡ್ ಟು ಬ್ರಿಡ್ಜ್ ದಿಸ್ ಗ್ಯಾಪ್ ವಿತ್ ಪಾಸಿಟಿವ್ ಅಪ್ರೋಚ್ ಟುವರ್ಡ್ಸ್ ಎನ್ಕರೇಜ್ ವುಮೆನ್ ಟು ಜಾಯಿನ್ ಪ್ರಾಸ್ಪರ್ ಅಂಡ್ ಪ್ರೋಗ್ರೆಸ್ ಇನ್ ಸ್ಟೆಮ್ ಕಂಪನೀಸ್. ಇದರಲ್ಲಿ ಖಾಸಗಿ ವಲಯಗಳು ಕೂಡ ಹೆಚ್ಚಿನದಾಗಿ ಅವರಿಗೆ ಒಂದು ಅವಕಾಶ ಮಾಡಿಕೊಡಬೇಕು. ಯಾಕೆಂದರೆ ಅವರು ಪದವಿ ಪಡೆಯುವಂಥ ಪ್ರಮಾಣ ಏನಿದೆ ಅದು 43% ಆಗಿದೆ. ಆದರೆ ಉದ್ಯೋಗದ ರಂಗದಲ್ಲಿ ಅವರನ್ನು ನೋಡೋದಾದರೆ ಈ ಸ್ಟೆಮ್ ಉದ್ಯೋಗ ರಂಗದಲ್ಲಿ ಕೇವಲ 14% ಇದೆ. ಈ ಗ್ಯಾಪನ್ನು ಫಿಲ್ ಮಾಡಬೇಕು ಅಂತಂದರೆ ಕಂಪನಿಗಳು ಕೂಡ ಇಲ್ಲಿ ಪ್ರೊಯಾಕ್ಟಿವ್ ಆಗಬೇಕಾಗುತ್ತೆ. ಸರ್ಕಾರನೂ ಕೂಡ ಅದನ್ನು ಪುಷ್ ಮಾಡೋದಕ್ಕೆ ಕೆಲವೊಂದು ಪಾಲಿಸೀಸ್ಗಳನ್ನು ತರುವಂಥ ಅವಶ್ಯಕತೆ ಇದೆ ಅನ್ನೋದನ್ನು ನಾವು ಈ ಸ್ಟೇಟ್ಮೆಂಟಲ್ಲಿ ನೋಡ್ಬೋದಾಗಿದೆ. ಹಾಗೆ ಅದ್ರ ಜೊತೆಯಲ್ಲಿ ದೇಶದಲ್ಲಿ ಉನ್ನತವಾದಂಥ ಸಂಸ್ಥೆಗಳೇನಿದೆ, IIT, IIM ಈ ಥರದ್ದು, ಇಂತಹ ಸಂಸ್ಥೆಗಳಲ್ಲೂ ಕೂಡ ಮಹಿಳೆಯ ಪ್ರಾತಿನಿಧ್ಯ ತುಂಬಾ ಕಡಿಮೆ ಇದೆ. ಇಲ್ಲಿ ಮಡ್ರಾಸ್ದ ಉದಾಹರಣೆಯನ್ನು ಕೊಟ್ಟಿದ್ದಾರೆ, ಹಾಗೆ ಬಾಂಬೆದ ಉದಾಹರಣೆ ಕೊಟ್ಟಿದ್ದಾರೆ. ಅದರಲ್ಲಿ ಶೇಕಡ 314 ಪ್ರೊಫೆಸರ್ಗಳಲ್ಲಿ ಮಹಿಳೆಯರ ಸಂಖ್ಯೆ ಕೇವಲವಾಗಿ 31, ಅಂದರೆ ಶೇಕಡ 10% ಮಾತ್ರನೇ ಮಹಿಳೆಯರು IIT ಮಡ್ರಾಸ್ನಂಥ ತಂತ್ರಜ್ಞಾನ ವಲಯದಲ್ಲಿ ಉನ್ನತ ಸಾಧನೆ ಮಾಡುವಂಥ ಅವಕಾಶ ಇರುವಂಥ ಸಂಸ್ಥೆಗಳಲ್ಲಿ ಮಹಿಳೆಯರ ಪ್ರಾತಿನಿಧ್ಯವೂ ಕೂಡ ಇಲ್ಲೂ ಕಡಿಮೆ ಇದೆ. ಅದರ ಜೊತೆಗೆ ಡಿಸಿಷನ್ ಮೇಕಿಂಗ್ ಬಾಡೀಸ್ಗಳಲ್ಲಿ, ಅಂದರೆ ತೀರ್ಮಾನಗಳನ್ನು ಮಾಡುವಂಥ ಆಯಕಟ್ಟಿನ ಸಂಸ್ಥೆಗಳೇನಿದ್ದಾವೆ ಅಂತಹ ಪ್ರಮುಖವಾದಂಥ ಸಂಸ್ಥೆಗಳಲ್ಲಿ ಆಕೆಯ ಒಂದು ಪ್ರಾತಿನಿಧ್ಯವೂ ಕೂಡ ಕಡಿಮೆ ಇದೆ. ಇದಕ್ಕೆ ವೈರುದ್ಧವಾಗಿ, ಕಾಂಟ್ರೇರಿಯಾಗಿ ಇದಕ್ಕೆ ನಾವು ಪ್ರೈವೇಟ್ ಸೆಕ್ಟರಲ್ಲಿ ನೋಡೋದಾದರೆ, ಒಂದು ಇಂಡಿಯಾದ ಕಾರ್ಪೊರೇಟ್ ವಲಯದಲ್ಲಿ ಆಕೆಯ ಒಂದು ಡಿಸಿಷನ್ ಮೇಕಿಂಗ್ ಬಾಡಿಗಳಲ್ಲಿ ಆಕೆಯ ಪ್ರಾತಿನಿಧ್ಯ ಶೇಕಡ 39% ಇರುವಂಥದ್ದು. ಹಾಗೆ ಜಾಗತಿಕವಾಗಿ ಬಿಡುಗಡೆ ಆಗುವಂಥ Fortune 500 ಕಂಪನೀಸ್ ಲಿಸ್ಟಲ್ಲೂ ಕೂಡ 15% ಮಹಿಳೆಯರು ಇದರ ಆ ವಲಯ ಅದರಲ್ಲಿ ಗುರುತಿಸ್ಕೊಂಡಿದ್ದಾರೆ. ಇದರಲ್ಲಿ ಲೇಖಕರು ಹೇಳಿರೋ ರೀತಿಯಲ್ಲಿ ಒಂದು ಪ್ರೈವೇಟ್ ಸೆಕ್ಟರಲ್ಲಿ ಮಹಿಳೆಯ ಪ್ರಾತಿನಿಧ್ಯ ಹೆಚ್ಚಾಗಿದೆ, ಡಿಸಿಷನ್ ಮೇಕಿಂಗ್ ಬಾಡಿಗಳಲ್ಲೂ ಕೂಡ ಆಕೆಗೆ ಅವಕಾಶಗಳು ಹೆಚ್ಚಾಗಿರೋದನ್ನು ಇಲ್ಲಿ ಉಲ್ಲೇಖ ಮಾಡಿರುವಂಥದ್ದು. ಇದಕ್ಕೆ ಪ್ರಮುಖವಾದಂಥ ಕಾರಣವನ್ನು ಇವರು ಕೊಡ್ತಿರೋವಂಥದ್ದು, ಖಾಸಗಿ ವಲಯದಲ್ಲಿ ಪ್ರಮುಖವಾಗಿ ವ್ಯಕ್ತಿಯ ಅರ್ಹತೆಯನ್ನು ಅಳೆಯುವಂಥದ್ದು, ಆ ಮಾನದಂಡಗಳೇನಿರುತ್ತೆ ಅಂತಂದರೆ ಅವನ ಒಂದು ಆ ಮೆರಿಟ್ ಇರುತ್ತೆ, ಮತ್ತು ಅವನಿಗಿರ್ತಕ್ಕಂಥ ಕೌಶಲ್ಯಗಳ ಆಧಾರದ ಮೇಲೆ ಒಂದು ರಿಸಲ್ಟು ಬೇಸ್ಡ್ ಏನಿರುತ್ತೆ, ಇದ್ರ ಮೇಲೆ ರಿಸಲ್ಟ್ ಓರಿಯೆಂಟೆಡ್ ಆಗಿರೋದ್ರ ಮೇಲೆ ಡಿಸಿಷನ್ನ ಮಾಡೋದ್ರಿಂದ ಇವರಿಗೆ ಹೆಚ್ಚಿನದಾದಂಥ ಒಂದು ಪ್ರಾತಿನಿಧ್ಯಗಳು ಸಿಗೋದಕ್ಕೆ ಅವಕಾಶ ಇದೆ ಅನ್ನೋದನ್ನು ಈ ಪ್ರೈವೇಟ್ ಸೆಕ್ಟರ್ಗಳಲ್ಲಿ ಇವರು ಹೇಳ್ತಾ ಇದ್ದಾರೆ. ಹಾಗಾಗಿ ಮಹಿಳೆಯರಿಗೆ ಖಾಸಗಿ ವಲಯದಲ್ಲಿ ಹೆಚ್ಚಿನ ಒಂದು ಅವಕಾಶಗಳು ಸಿಗ್ತಾ ಇದೆ ಅನ್ನೋದನ್ನು ನಾವು ನೋಡ್ಬೋದಾಗಿದೆ. ಹಾಗೆ ಸರ್ಕಾರ ಹೊಸದಾಗಿ ಮಹಿಳೆಯರ ಪರವಾಗಿ ಮಹಿಳೆಯರ ಒಂದು ಲೇಬರ್ ಫೋರ್ಸ್ ಪಾರ್ಟಿಸಿಪೇಷನ್ನ ಜಾಸ್ತಿ ಮಾಡೋದಕ್ಕೋಸ್ಕರ ಹಲವಾರು ರೀತಿಯಾದಂತಹ ಒಂದು ಫ್ಲೆಕ್ಸಿಬಲ್ ಆಗಿರುವಂತಹ ಕಾನೂನುಗಳನ್ನು ತಂದಿದೆ. ನಾವು ಇವಾಗ ನೋಡಿದರೆ ಇದನ್ನು ಅವರ ಪ್ರಸ್ತುತವಾಗಿರ್ತಕ್ಕಂಥದ್ದು ಶೇಕಡ ಉದ್ಯೋಗ ವಲಯದಲ್ಲಿ ಅವರು 25% ಮಾತ್ರ ಇರುವಂಥದ್ದು, ಇದನ್ನು 40%ಷ್ಟೊತ್ತಿಗೆ ತಗೊಂಡು ಹೋಗಬೇಕು ಅಂತೇಳಿ ಭಾರತ ಸರ್ಕಾರ ಯೋಜನೆಯನ್ನು ಮಾಡಿರುವಂಥದ್ದಿದೆ. ಅದಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ, ಅವರಿಗೆ ಸಹಾಯ ಆಗೋ ರೀತಿಯಲ್ಲಿ ಹಲವಾರು ಯೋಜನೆಗಳನ್ನು ತಂದಿರುವಂಥದ್ದು. ಫ್ಲೆಕ್ಸಿ ಅವರ್ಸ್ ವರ್ಕ್ ಟೈಮ್, ರೀಜಾಯ್ನಿಂಗ್ ದ ವರ್ಕ್ ಫೋರ್ಸ್, ಅಂದರೆ ಆಕೆಗೆ ಕೌಟುಂಬಿಕ ಕಾರಣಗಳಿಂದ ಆಕೆ ದೂರ ಉಳಿದಿದ್ರು ಅಂತಂದರೂ ಕೂಡ ಮತ್ತೆ ಬಂದು ಅವಳು ವರ್ಕ್ ಫೋರ್ಸ್ನ ಸೇರುವಂಥದ್ದಕ್ಕೆ ಅವಕಾಶ ಮಾಡಿಕೊಡುವಂಥದ್ದು, ಮೆಟರ್ನಲ್ ಲೀವ್ ಇರ್ಬೋದು, ಹಾಗೆ ಇಂಟ್ರಿಮ್ ಬ್ರೇಕ್ಗಳು, ಸೆಕ್ಷನ್ ಆಪರೇಟೆಡ್ ಓನ್ಲಿ ಬೈ ವುಮೆನ್, ಕೇವಲ ಮಹಿಳೆಯರಿಂದನೇ ಆಪರೇಟ್ ಆಗುವಂಥ ಕೆಲವೊಂದು ವಲಯಗಳನ್ನು, ಸೆಕ್ಷನ್ಗಳನ್ನು ಮಹಿಳೆಯರಿಗೋಸ್ಕರನೇ ಮೀಸಲಿಟ್ಟಿರುವಂಥದ್ದು, ಇವೆಲ್ಲವನ್ನೂ ಕೂಡ 1990 ಭಾರತ ಸರ್ಕಾರ ಶುರು ಮಾಡಿತ್ತು. ಅದರ ಪ್ರತಿಫಲ ಈಗ ಅದರ ಒಂದು ಫಲಗಳನ್ನು ನಾವು ನೋಡೋದಕ್ಕೆ ಸಾಧ್ಯ ಆಗ್ತದೆ. ಈಗ ವುಮೆನ್ಸ್ ಪಾರ್ಟಿಸಿಪೇಷನ್ ಕಂಪೇರ್ ಟು 1990 ಈಗ ನಿಧಾನಕ್ಕೆ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಭಾರತ 1947 ಸ್ವತಂತ್ರಗೊಂಡು 100 ಆಗುವಂಥ ಸಂದರ್ಭದಲ್ಲಿ ಮಹಿಳೆಯರ ಪ್ರಾತಿನಿಧ್ಯ ಪುರುಷನಿಗೆ ಸಮನಾಗಿ ಇರುವಂತಹ ನಿಟ್ಟಿನಲ್ಲಿ ಸರ್ಕಾರ ಹಲವಾರು ರೀತಿಯಾದ ಕ್ರಮಗಳನ್ನು ಕೈಗೊಳ್ತಾ ಇದೆ. ಆದಾಗ್ಯೂ ಕೂಡ ಒಂದು ಜೆಂಡರ್ ಬಯಾಸ್ಡ್ ಅನ್ನೋ ಒಂದು ನಾವು ಪೂರ್ವಗ್ರಹ ಪೀಡಿತರಾಗಿ ಯೋಚನೆ ಮಾಡುವಂಥ ಕ್ರಮಗಳಿಂದಾಗಿ ಆಕೆಗೆ ಸೂಕ್ತವಾದಂಥ ಸ್ಥಾನಮಾನಗಳನ್ನು, ಆಕೆಯ ಒಂದು ಸಾಮರ್ಥ್ಯದ ಮೇಲೆ ಒಂದು ಅಪನಂಬಿಕೆಯ ಕಾರಣದಿಂದ ಅವಳಿಗೆ ಹಲವಾರು ರೀತಿಯಾದಂಥ ಕ್ಷೇತ್ರಗಳಲ್ಲಿ ಅವಕಾಶಗಳನ್ನು ಪುರುಷ ಪ್ರಧಾನ ಸಮಾಜ ಮಾಡಿಕೊಡ್ತಾ ಇಲ್ಲ. ಹಾಗಾಗಿ ನಮ್ಮ ಮೈಂಡ್ಸೆಟ್ ಅದರಲ್ಲಿ ಪ್ರಮುಖವಾಗಿ ಬದಲಾವಣೆ ಆಗಬೇಕು. ಆಮೇಲೆ ಅದಾದ ನಂತರ ಕೇವಲ ಮಹಿಳೆ ಸಮಾಜದ ಒಂದು ಆಸ್ತಿ ಅಥವಾ ನಮ್ಮ ಡೈವರ್ಸಿಟಿ ಇರಬೇಕು ನಮ್ಮ ಸೊಸೈಟಿಲಿ ಅನ್ನೋದಕ್ಕೋಸ್ಕರ ಆಕೆಯನ್ನು ಗುರುತಿಸಿದ್ದೇನೆ. ಎಲ್ಲ ರೀತಿಯಾಗೂ ಕೂಡ ಅವಳ ಸಂಪೂರ್ಣವಾದಂತಹ ಸಬಲೀಕರಣಕ್ಕೆ ಪುರುಷ ಪ್ರಧಾನ ಸಮಾಜ ಹಾಗೆ ರಾಜಕೀಯ ವಲಯ ಎರಡೂ ಕೂಡ ಸಹಕರಿಸಿದಾಗ ಮಾತ್ರ ಮಹಿಳೆ ಸಂಪೂರ್ಣವಾಗಿ ಇಲ್ಲಿ ಸಬಲೀಕರಣ ಆಗಿ ಆಕೆ ಎಲ್ಲ ಬರೀ ಕೇವಲ ವೈಜ್ಞಾನಿಕ ಕ್ಷೇತ್ರ ಅಂತಲ್ಲ, ವಿಜ್ಞಾನ ಕ್ಷೇತ್ರ ಅಂತಲ್ಲ, ಆಕೆ ಉಳಿದಂಥ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಅವಕಾಶ ಮಾಡಿಕೊಡ್ಬೇಕು. ರಾಜಕೀಯವಾಗಿಯೂ ಕೂಡ ಆಕೆಯ ಪರ್ಸೆಂಟ್ ಕೇವಲ ಪ್ರಾತಿನಿಧ್ಯ 10% ಇರುವಂಥದ್ದು, ಇದರಲ್ಲೂ ಕೂಡ ಹೆಚ್ಚಿನದಾದಂಥ ಒಂದು ಪ್ರಾತಿನಿಧ್ಯವನ್ನು ಕಲ್ಪಿಸ್ಕೊಡ್ಬೇಕಾಗುತ್ತೆ. ಹಾಗೆ ಇನ್ನೊಂದು ಎಡಿಟೋರಿಯಲ್ ಆರ್ಟಿಕಲ್, ಇದು ಬಿಗ್ ಪಿಕ್ಚರ್ಸ್ ಟೇಕ್ ಅವೇ ಫ್ರಮ್ ಚೈನಾ ತೈವಾನ್ ಡ್ರಿಲ್. ಪ್ರಸ್ತುತ ಉಂಟಾಗಿರ್ತಕ್ಕಂಥ ಚೈನಾ ಮತ್ತು ತೈವಾನ್ ನಡುವೆ ಬಿಕ್ಕಟ್ಟನ್ನು ನಾವು ಹಲವಾರು ಹಿಂದಿನ ಎಡಿಟೋರಿಯಲ್ಗಳಲ್ಲಿ ನೋಡ್ತಾ ಬಂದಿದ್ದೀವಿ. ಇದರಲ್ಲಿ ಪ್ರಮುಖವಾದಂಥ ಅಂಶಗಳು ಇದರಲ್ಲಿ ಈ ಎಡಿಟೋರಿಯಲ್ಲಿ ತುಂಬಾ ಟೆಕ್ನಿಕಲ್ ಆಗಿರುವಂಥದ್ದಿದೆ, ಆದರೆ ಎಕ್ಸಾಮ್ ನಮಗೆ ಆ ಪಾಯಿಂಟಲ್ಲಿ ನೋಡೋದಾದರೆ ಅಷ್ಟೊಂದು
ಟೆಕ್ನಿಕಲ್ ಪಾಯಿಂಟ್ಸ್ಗಳು ನಮಗೆ ಅಷ್ಟೊಂದು ಬೇಕಾಗಲ್ಲ. ಇದರಲ್ಲಿ ಪ್ರಮುಖವಾಗಿ ಚೈನಾದ ಪೀಪಲ್ ಲಿಬರೇಷನ್ ಆರ್ಮಿ ಏನಿದೆ, ಈ ನ್ಯಾನ್ಸಿ ಪೆಲೋಸಿ ಅವರು ಬಂದು ಹೋದ ನಂತರ ಚೈನಾ ಅದರ ಮೇಲೆ ತುಂಬ ಅಗ್ರೆಷನಾಗಿ ಮೂವ್ ಮಾಡ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಇದರಲ್ಲಿ ಚೈನಾದ ಒಂದು ತಾಕತ್ತನ್ನು ಪರೀಕ್ಷೆ ಮಾಡುವಂಥ ಸಂದರ್ಭದಲ್ಲಿ ಚೈನಾದಿಂದ ಜಗತ್ತು ಏನೇನನ್ನು ಕಲಿಬಹುದಾಗಿದೆ, ಹಾಗೆ ಭಾರತ ಇದರ ಯಾವೆಲ್ಲ ಅಂಶಗಳನ್ನು ಇಲ್ಲಿ ಪ್ರಮುಖವಾಗಿ ಪರಿಗಣಿಸಬೇಕಾಗುತ್ತೆ ಅನ್ನೋದನ್ನು ಈ ಆರ್ಟಿಕಲಲ್ಲಿ ಕ್ಲೇಮ್ ಮಾಡಿರ್ತಕ್ಕಂಥದ್ದು. ಮೊದಲನೇ ಅಂಶ ಚೈನೀಸ್ ಏರ್ ಅಸಾಲ್ಟ್ ಕೆಪಬಿಲಿಟೀಸ್ ಕನ್ಸಿಸ್ಟಿಂಗ್ ಆಫ್ ರೋಟರಿ ಆ್ಯಂಡ್ ಫಿಕ್ಸ್ಡ್ ವಿಂಗ್ ಏರ್ಕ್ರಾಫ್ಟ್ ಫಾರ್ ಇನ್ವೇಷನ್ ಆಫ್ ದ ತೈವಾನ್. ಯಾವುದೇ ಒಂದು ಯುದ್ಧಗಳನ್ನು ಗೆಲ್ಲಬೇಕು ಅಂತಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಗುವಂತಹ ಕದನಗಳಲ್ಲಿ ಪ್ರಮುಖವಾಗಿ ವಾಯುಸೇನೆ ತುಂಬ ಬಲಿಷ್ಠವಾಗಿರಬೇಕಾಗುತ್ತೆ. ಶತ್ರುಗಳನ್ನು ಕೇವಲ ನಾವು ಭೂಸೇನೆಯಿಂದನೇ ಸೋಲಿಸೋದಕ್ಕೆ ಈಗಿನ ಕಾಲದಲ್ಲಿ ಖಂಡಿತವಾದಂತಹ ಅಸಾಧ್ಯವಾಗಿದೆ. ಹಾಗಾಗಿ ಯಾವುದೇ ದೇಶಕ್ಕೆ ಒಂದು ಪ್ರಮುಖವಾಗಿರುವಂತಹ ಒಂದು ಸೇನಾ ಬೆಂಬಲ ಈ ವಾಯುಸೇನೆಗಳಿಂದ ಪ್ರಮುಖವಾಗಿರಬೇಕಾಗುತ್ತೆ. ಹಾಗಾಗಿ ಚೈನಾ ಇಲ್ಲಿ ಮಾಡ್ತಾಯಿರ್ತಕ್ಕಂಥ ತೈವಾನ್ ಮೇಲೆ ಮಾಡುವಂಥ ದಾಳಿಗೆ ಪ್ರಯತ್ನ ಏನಿದೆ, ಅದು ಒಂದು ಏರ್ ಡಿಫೆನ್ಸ್ ಮೆಕಾನಿಸಮ್ನ ಉಲ್ಲಂಘನೆ ಮಾಡುವಂಥದ್ದು, ಏರ್ ಝೋನನ್ನು ಕ್ರಾಸ್ ಮಾಡಿ ತೈವಾನ್ ಮೇಲೆ ಹಾರಾಡುವಂಥದ್ದು, ಇವನ್ನೆಲ್ಲವನ್ನು ಕೂಡ ಚೈನಾ ಮಾಡ್ತಾ ಇದೆ. ಹಾಗಾಗಿ ಚೈನಾದ ಒಂದು ತಾಕತ್ತು ಏನಿದೆ, ವೈಮಾನಿಕ ದಾಳಿಯ ಅದರ ಸಾಮರ್ಥ್ಯ ಏನಿದೆ ಅನ್ನೋದನ್ನು ಇಲ್ಲಿ ಎಲ್ಲ ರಾಷ್ಟ್ರಗಳು, ಚೈನಾದ ಅಂದರೆ ಚೈನಾ ಯಾರ್ಯಾರನ್ನೆಲ್ಲ ಶತ್ರು ರಾಷ್ಟ್ರಗಳಂತ ನೋಡುತ್ತೆ ಅಂತಹ ರಾಷ್ಟ್ರಗಳು ಈ ವೈಮಾನಿಕ ದಾಳಿಯ ಸಾಮರ್ಥ್ಯದ ಒಂದು ಅರಿವನ್ನು ಇದರಲ್ಲಿ ಗಮನಿಸಬೇಕು. ಹಾಗೆ ಎರಡನೇ ಅಂಶ ಇಲ್ಲಿ ಏರಿಯಾ ಆಫ್ ಮಿಸೈಲ್ಸ್ ಕೆಪಬಿಲಿಟೀಸ್, ಚೈನಾದ ಬಳಿ ಇರತಕ್ಕಂತಹ ಅವರ ಮಿಸೈಲ್ಗಳೇನಿದೆ ಅವು ಮೈನ್ಲ್ಯಾಂಡಿಂದಲೇ ಡೈರೆಕ್ಟಾಗಿ 500 ಕಿಲೋಮೀಟರು, 2,000, 3,000 ಕಿಲೋಮೀಟರ್ ತನಕನೂ ಕೂಡ ಇಂಟರ್ಕಾಂಟಿನೆಂಟ್ ಬ್ಯಾಲಿಸ್ಟಿಕ್ ಮಿಸೈಲ್ಸ್ಗಳು, ಖಂಡಾಂತರ ಕ್ಷಿಪಣಿಗಳ ಸಾಮರ್ಥ್ಯ ಏನಿದೆ ಅವುಗಳನ್ನು ಕೂಡ ಇಲ್ಲಿ ತುಲನೆ ಮಾಡಬೇಕಾಗುತ್ತೆ. ಹಾಗೆ ಇನ್ನೊಂದು PLS ಜಾಯಿಂಟ್ ಲಾಜಿಸ್ಟಿಕ್ ಸಪೋರ್ಟ್ ಫೋರ್ಸ್ ಏನಿದೆ ಇದನ್ನು ಕೂಡ ಕನ್ಸಿಡರ್ ಮಾಡಬೇಕು. ಅಂತಂದರೆ ಚೈನಾದ ನೇವಿ ಏನಿದೆ ಅದಕ್ಕೆ ಸಪೋರ್ಟಿವ್ ಆಗಿರುವಂತಹ ಬೇರೆ ಬೇರೆ ದೇಶಗಳ ಜೊತೆ ಅದು ಮಾಡಿಕೊಂಡಿರ್ತಕ್ಕಂತಹ ಅಗ್ರಿಮೆಂಟ್ ಏನಿದೆ, ನಮಗೆ ಫ್ಯೂಯಲ್ ಖಾಲಿ ಆದರೆ ನಮ್ಮ ಶಿಪ್ಪಿಗೆ ರಿಫ್ಯೂಯಲ್ ಮಾಡಬೇಕು, ಮತ್ತು ನಾವು ಲೋಡಿಂಗ್ ಅನ್ಲೋಡಿಂಗ್ ಎಲ್ಲ ಮಾಡೋದಕ್ಕೆ ಸಹಾಯ ಮಾಡಬೇಕು ಅಂತ ಈ ಥರದ್ದೆಲ್ಲ ಅಗ್ರಿಮೆಂಟ್ಗಳನ್ನು ಮಾಡ್ಕೊಂಡಿದೆಯಲ್ಲ ಜಾಯಿಂಟ್ ಲಾಜಿಸ್ಟಿಕ್ ಸಪೋರ್ಟ್ ಅನ್ನೋದು, ಇದಕ್ಕೂ ಕೂಡ ಪ್ರಮುಖವಾಗಿರ್ತಕ್ಕಂಥ ಅಂಶ ಆಗುತ್ತೆ. ಈ ಎಲ್ಲ ಮೂರು ಅಂಶಗಳು ಸ್ಟ್ರಾಂಗ್ ಆಗಿದ್ದಾಗ ಈ ಚೈನಾ ಇದು ತೈವಾನನ್ನು ಸಂಪೂರ್ಣವಾಗಿ ಮಣಿಸ್ಬೋದಾಗುತ್ತೆ. ಹಾಗೆ ಚೈನಾದ ಈ ಬಲಾಬಲಗಳನ್ನು ಅದರ ನೆರೆಹೊರೆಯ ರಾಷ್ಟ್ರಗಳು ಕೂಡ ಪರಿಗಣನೆಯಲ್ಲಿ ಇಟ್ಕೊಂಡಿರಬೇಕಾಗುತ್ತೆ. ಚೈನಾ ಇಲ್ಲಿ ಮಾಡುವಂತಹ ಶಕ್ತಿ ಪ್ರದರ್ಶನನ ಬೇರೆ ದೇಶಗಳ ಮೇಲೂ ಕೂಡ ಮಾಡುತ್ತೆ. ಹಾಗೆ ತೈವಾನ್ ಕೂಡ ಇಲ್ಲಿ ಸಂಪೂರ್ಣವಾದಂತಹ ತನ್ನ ಮಿಲಿಟರಿ ಸ್ಟ್ರಾಟಜಿನ ಅದು ಕೂಡ ರಿವೀಲ್ ಮಾಡ್ತಾ ಇಲ್ಲ. ಹಾಗೆ ಚೈನಾನು ಕೂಡ ಸಂಪೂರ್ಣವಾಗಿರ್ತಕ್ಕಂಥ ಡಿಫೆನ್ಸನ್ನು ಇಲ್ಲಿ ಅದು ಎಕ್ಸ್ಪೋಸ್ ಮಾಡ್ತಾ ಇಲ್ಲ. ಇವೆರಡೂ ಕೂಡ ಅರ್ಧನೇ ಮಾಡ್ತಾ ಇರುವಂಥದ್ದು. ತೈವಾನ್ಗೆ ಬ್ಯಾಕ್ ಸಪೋರ್ಟಾಗಿ ಅಮೆರಿಕ ಇದು ಈಗಾಗಲೇ ಇರೋದನ್ನು ನೋಡಿದ್ದೀವಿ. ಚೈನಾಗೂ ಮತ್ತು ಅಮೆರಿಕಾಗೂ ಈಗಾಗಲೇ ಎಕನಾಮಿಕ್ ಪಾಯಿಂಟ್ ಆಫ್ ವ್ಯೂವಲ್ಲಿ ನಾವು ಇಬ್ಬರಿಗೂ ಕೂಡ ರೈವಲರಿ ಇರೋದನ್ನು ನೋಡ್ತಾ ಇದ್ದೀವಿ. ಹಾಗಾಗಿ ಭಾರತ ಈ ಮೂರು ಪ್ರಮುಖವಾದಂಥ ವಿಚಾರಗಳ ಮೇಲೆ ಚೈನಾವನ್ನು ಪರಿಗಣಿಸಬೇಕಾಗುತ್ತೆ. ಅದರ ಶಕ್ತಿ ಸಾಮರ್ಥ್ಯಗಳು, ಡಿಫೆನ್ಸ್ ಅದರದ್ದು ಎಷ್ಟೆಷ್ಟೆಲ್ಲ ಕೆಪಾಸಿಟಿ ಇದೆ ಅನ್ನೋದನ್ನು ಇಲ್ಲಿ ಚೈನಾವನ್ನು ಅರ್ಥ ಮಾಡ್ಕೋಬೇಕು ಅಂತಂದರೆ ಈ ಅಂಶಗಳನ್ನು ಪರಿಗಣಿಸಬೇಕಾಗುತ್ತೆ. ಹಾಗೆ ಇನ್ನೊಂದು ಪ್ರಮುಖವಾದಂತಹ ಸಂಪಾದಕೀಯ ವಿಚಾರ ಇದರಲ್ಲಿ ಕೊಟ್ಟಿರುವಂಥದ್ದು, ಕ್ಯಾನ್ ಸಿವಿಲ್ ಸರ್ವೆಂಟ್ಸ್ ಎಕ್ಸ್ಪ್ರೆಸ್ ದೇರ್ ವ್ಯೂಸ್ ಆನ್ ಲಾ ಗವರ್ನೆನ್ಸ್. ಈ ಆರ್ಟಿಕಲ್ನ ಈ ಆರ್ಟಿಕಲಲ್ಲಿ ಕೊಟ್ಟಿರೋ ರೀತಿಯಲ್ಲಿ ಯಾವುದೇ ದೇಶದ ಯಾವುದೇ ಸಿವಿಲ್ ಸರ್ವಿಸ್ ಸರ್ವೆಂಟ್ ಏನಿದ್ದಾನೆ, ನಾಗರಿಕ ಸೇವಕ ಏನಿದ್ದಾನೆ, ಅವನು ತನ್ನ ವೈಯಕ್ತಿಕ ಅಭಿಪ್ರಾಯಗಳನ್ನು ಸರ್ಕಾರ ಮಾಡುವಂತಹ ಕಾರ್ಯಕ್ರಮಗಳ ಮೇಲೆ ಅಥವಾ ಸರ್ಕಾರ ರೂಪಿಸುವಂತಹ ನೀತಿಗಳನ್ನು ಆತ ಟೀಕಿಸ್ಬೋದಾ ಅನ್ನೋದನ್ನು ಇಲ್ಲಿ ಚರ್ಚೆ ಮಾಡಿರುವಂಥದ್ದು. ಈ ಆರ್ಟಿಕಲ್ ರಿಲೆವೆಂಟ್ ಆಗುವಂಥದ್ದು, ರೀಸೆಂಟ್ಲಿ IAS ಆಫೀಸರ್ ಒಬ್ಬರು ಗುಜರಾತ್ ಸರ್ಕಾರ ಏನು ಬಿಲ್ಕಿಸ್ ಬಾನು ಅನ್ನೋ ಪ್ರಕರಣದಲ್ಲಿ 11 ಜನ ಆರೋಪಿಗಳನ್ನು ಅವರನ್ನು ಅವಧಿಗಿಂತ ಮುಂಚೆನೇ ಅವರನ್ನು ಬಿಡುಗಡೆಗೊಳಿಸಿದೆ. ಅದರ ವಿರುದ್ಧವಾಗಿ ಈ IAS ಅಧಿಕಾರಿಯೊಬ್ಬರು, ಸೀನಿಯರ್ ಆಫೀಸರ್ಸ್ ಇವರು, ಇವರು ಒಂದು ಅಸಮ್ಮತಿಯನ್ನು ಸೂಚಿಸಿದರು. ಹಾಗಾಗಿ ಸರ್ಕಾರದ ಒಂದು ನಿರ್ಧಾರವನ್ನು ಅವರು ಟೀಕೆ ಮಾಡಿದರು. ಈ ಹಿನ್ನೆಲೆಯಲ್ಲಿ ಸರ್ಕಾರ ಅವರಿಗೆ ನೋಟಿಸ್ ಕೊಡುವಂಥದ್ದನ್ನು ಕೂಡ ಮಾಡಿದೆ. ಹಾಗಾಗಿ ಈ ಪ್ರಕರಣವನ್ನು ಇಲ್ಲಿ ಇಟ್ಕೊಂಡು ಈ ಆರ್ಟಿಕಲಲ್ಲಿ ಹೇಳಿರೋ ರೀತಿಯಲ್ಲಿ ಯಾವುದೇ ಒಬ್ಬ ಈ ಥರ ಸಿವಿಲ್ ಸರ್ವೆಂಟ್ ಆಗಿರುವಂಥದ್ದು, ಗೌರ್ಮೆಂಟ್ ಎಂಪ್ಲಾಯ್ ಆಗಿರುವಂಥದ್ದು ಸರ್ಕಾರದ ನಡೆಗಳನ್ನು ಟೀಕಿಸ್ಬೋದು ಅನ್ನೋದನ್ನು ಇಲ್ಲಿ ಚರ್ಚೆ ಮಾಡಿದ್ದಾರೆ. ಹಿಂದೆ ಯಾವುದೇ ಸಿವಿಲ್ ಸರ್ವೆಂಟ್ ಇರ್ಬೋದು ಅಥವಾ ಗೌರ್ಮೆಂಟ್ ಎಂಪ್ಲಾಯ್ಗಳಿರ್ಬೋದು ಬ್ರಿಟಿಷ್ ಕಾಲದಿಂದಲೂ ಕೂಡ ಸರ್ಕಾರದ ವಿರುದ್ಧ ಟೀಕೆಗಳನ್ನು ಅವರು ಮಾಡಬಾರ್ದು. ಯಾಕೆಂತಂದರೆ ಸರ್ಕಾರದ ಭಾಗ ಆಗಿರುವಂಥ ಅವರು ಸರ್ಕಾರ ಮಾಡುವಂಥ ಹೊಸ ಯೋಜನೆಗಳಿರ್ಬೋದು ಅದನ್ನೆಲ್ಲವನ್ನು ಕೂಡ ಹೊರಗಡೆ ಹೋಗಿ ಲೀಕ್ ಮಾಡಿ ಮತ್ತು ಸ್ವತಂತ್ರ ಹೋರಾಟಗಾರರಿಗೆ ಇವರು ಸೂಚನೆಗಳನ್ನು ಕೊಡುವಂಥದ್ದು ಇರ್ಬೋದು ಅಥವಾ ಮಾಹಿತಿಗಳನ್ನು ಲೀಕ್ ಮಾಡುವಂಥದ್ದು ಅಪಾಯ ಇದೆ ಅನ್ನೋ ಅವರು ಆತಂಕವನ್ನು ವ್ಯಕ್ತಪಡಿಸಿ ಬ್ರಿಟಿಷರು ಅಂದಿನ ನಾಗರಿಕ ಸೇವೆಗೆ ಸೇರುವಂಥ ಎಲ್ಲರನ್ನೂ ಕೂಡ ಒಂದು ನಿರ್ದಿಷ್ಟವಾದಂತಹ ನೀತಿಗಳನ್ನು ರೂಪಿಸಿ ನೀವು ಸರ್ಕಾರದ ವಿರುದ್ಧ ಟೀಕೆಗಳನ್ನು ಮಾಡೋ ಹಾಗಿಲ್ಲ ಅಂತೇಳಿ ಅವರು ರೂಲ್ಸ್ಗಳನ್ನು ಮಾಡಿರುವಂಥದ್ದಿದೆ. ಅದರಲ್ಲಿ ನಾವು ಪ್ರಮುಖವಾಗಿ ಅವನ್ನ ರೂಲ್ಸ್ ಅಂತೇಳಿನೇ ಕರಿತೀವಿ. ಇದರಲ್ಲಿ 1968 ಮಾಡಿರುವಂಥ ರೂಲ್ಸ್ಗಳಿದ್ದಾವೆ, ಅವನ್ನ ಸೆಂಟ್ರಲ್ ಸಿವಿಲ್ ಸರ್ವಿಸ್ ಕಂಡಕ್ಟ್ ರೂಲ್ಸ್ ಅಂತೇಳಿ ಕರಿತೀವಿ. 1964 ಮಾಡಿದ್ದಾರೆ. ಹಾಗೆ ಇನ್ನೊಂದು 1968 ಕೂಡ ಮಾಡಿರುವಂಥದ್ದಿದೆ. ಇವು ಎಲ್ಲವನ್ನೂ ಕೂಡ ಅದು ನಾಗರಿಕರು ಏನು ಈ ಸಿವಿಲ್ ಸರ್ವೆಂಟ್ ಆಗಿರ್ತಾರೆ ಇವೆರಡಕ್ಕೂ ಕೂಡ ಅವರು ಅಬೈಡ್ ಆಗಿರಬೇಕು, ಇದನ್ನು ಪಾಲಿಸಬೇಕು ಅನ್ನೋದನ್ನು ಈ ರೂಲ್ಸ್ಗಳು ಹೇಳುವಂಥದ್ದು.
ಹಾಗೆ ಭಾರತ ಒಂದು ಪ್ರಜಾಪ್ರಭುತ್ವ ರಾಷ್ಟ್ರ. ಇದರಲ್ಲಿ ಪ್ರತಿಯೊಬ್ಬ ನಾಗರಿಕನಿಗೂ ಕೂಡ ಮಾತಾಡುವಂಥದ್ದು ತನ್ನ ಅಭಿಪ್ರಾಯಗಳನ್ನು ಅಭಿವ್ಯಕ್ತಗೊಳಿಸುವಂಥ ಸ್ವತಂತ್ರವನ್ನು ನಮ್ಮ ಸಂವಿಧಾನದ ವಿಧಿ 19 ಇಲ್ಲಿ ಉಲ್ಲೇಖ ಮಾಡುತ್ತೆ. ಹಾಗಾಗಿ ನಾವು ಯಾವ ಅದು ಕಂಪ್ಲೀಟ್ ಆಗಿರ್ತಕ್ಕಂಥದ್ದು ಅಬ್ಸಲ್ಯೂಟ್ ರೈಟ್ಸ್ ಅಲ್ಲ, ಕೆಲವೊಂದು ನಿರ್ದಿಷ್ಟವಾದಂಥ ಸಕಾರಣಗಳ ಇದ್ದರೆ ಮಾತ್ರ ಇಂತಹ ಆರ್ಟಿಕಲ್ 19 ನಾವು ಕರ್ಬ್ ಮಾಡ್ಬೋದಾಗಿದೆ, ಅಂತಂದರೆ ಅದನ್ನು ರಿಸ್ಟ್ರಿಕ್ಟ್ ಮಾಡ್ಬೋದಾಗಿದೆ. ಅದು ಪ್ರಮುಖವಾಗಿ ಸಾವರಿಟಿಗೆ ತಕ್ಕೆ ತರುವಂಥದ್ದು, ಇಂಟರ್ನ್ಯಾಷನಲ್ ರಿಲೇಷನ್ಶಿಪ್ಗೆ ತಕ್ಕೆ ತರುವಂಥದ್ದು, ಹಾಗೆ ನೈತಿಕತೆಗೆ ತಕ್ಕೆ ತರುವಂಥ ವಿಚಾರಗಳಿದ್ದಾಗ ಮಾತ್ರ ಆರ್ಟಿಕಲ್ 19 ನಾವು ಇಲ್ಲಿ ರಿಸ್ಟ್ರಿಕ್ಟ್ ಮಾಡ್ಬೋದಾಗಿದೆ. ಅದು ವ್ಯಾಲಿಡ್ ಥ್ರೂ ಬೈ ಲಾ ಓನ್ಲಿನೇ ಮಾಡಬೇಕಾಗಿರುವಂಥದ್ದು ಅಂಶ ಆಗಿದೆ. ಸುಪ್ರೀಂ ಕೋರ್ಟ್ ಒಂದು ಲಿಪಿಕಾ ಪೌಲ್ ವರ್ಸಸ್ ಸ್ಟೇಟ್ ಆಫ್ ತ್ರಿಪುರ ಅನ್ನೋ ಪ್ರಕರಣದಲ್ಲಿ ಅಂದಿನ ತ್ರಿಪುರ ಹೈಕೋರ್ಟ್ ಹೇಳಿರೋ ಪ್ರಕಾರವಾಗಿ, ಆ್ಯಸ್ ಅ ಗೌರ್ಮೆಂಟ್ ಸರ್ವೆಂಟ್ ದ ಪಿಟಿಷನರ್ ಈಸ್ ನಾಟ್ ಡಿವೈಡ್ ಆಫ್ ಅರ್ ರೈಟ್ ಆಫ್ ಫ್ರೀ ಆಫ್ ಸ್ಪೀಚ್. ಇಲ್ಲಿ ಕೇಂದ್ರ ನೀವು ಯಾವುದಾದ್ರೂ ಸರ್ಕಾರಿ ನೌಕರರು ಅನ್ನೋ ಒಂದೇ ಉದ್ದೇಶಕ್ಕೆ ಸರ್ಕಾರ ಹೇಳಿರೋ ರೀತಿಯಲ್ಲಿ ನೀವು ನಡೀಬೇಕು ಅನ್ನೋದಿಲ್ಲ. ನಿಮ್ಮ ವೈಯಕ್ತಿಕ ಅಭಿಪ್ರಾಯಗಳನ್ನು ನೀವು ವ್ಯಕ್ತಪಡಿಸೋದಕ್ಕೋಸ್ಕರ ನೀವು ಸ್ವತಂತ್ರರು ಅನ್ನೋ ಒಂದು ಅಂಶವನ್ನು ಈ ಲಿಪಿಕಾ ಪೌಲ್ ವರ್ಸಸ್ ಸ್ಟೇಟ್ ಆಫ್ ತ್ರಿಪುರ ಅನ್ನೋ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಹೇಳಿದೆ. ಹಾಗೆ ನೀವು ಏನೇ ಮಾಡಿದ್ರು ಕೂಡ ಅವ್ರ ಮೇಲೆ ಒಂದು ರೂಲ್ಸ್ ಅನ್ನೋದನ್ನು ಏನು ಏರ್ತಾ ಇದ್ದಿರಲ್ಲ, ಅದನ್ನ ಏನೇ ಮಾಡಿದ್ರು ಕೂಡ ಒಂದು ಒಂದು ವ್ಯಾಲಿಡ್ ಲಾನ ಮೂಲಕ ಮೇಡ್ ಬೈ ಲೆಜಿಸ್ಲೇಚರ್, ಒಂದು ಶಾಸನ ಸಭೆಗಳ ಮೂಲಕ ಶಾಸಕಾಂಗದ ಮೂಲಕನೇ ನೀವು ನಿರ್ದಿಷ್ಟವಾದ ಕಾನೂನಿನ ಮೂಲಕನೇ ಇಂಥ ಕ್ರಮಗಳನ್ನು ಕ್ರಿಯೆಗಳನ್ನು ನೀವು ಮಾಡಬೇಕು. ಅವ್ರ ಮೇಲೆ ನಿಯಂತ್ರಣ ಇರುವಂಥ ವ್ಯವಸ್ಥೆಗಳನ್ನು ಮಾಡೋದಕ್ಕೆ ನೀವು ಅವಕಾಶ ಇರುವಂಥದ್ದು ವ್ಯಾಲಿಡ್ ಲಾಸ್ ಮೇಲೆ ಮಾತ್ರ. ಹಾಗಾಗಿ ಇದು ಲಾಗೆ ಮಾತ್ರ ಸಂಬಂಧಪಡುವಂಥದ್ದು. ನೀವು ಮಾಡಿರುವಂಥದ್ದು ರೂಲ್ಸ್ ಏನಿದೆ, ಸಿವಿಲ್ ಸರ್ವಿಸ್ ಕಂಡಕ್ಟ್ ರೂಲ್ಸ್ ಅಂತ ಏನಿದೆ, ಈ ರೂಲ್ಸ್ಗೂ ಮತ್ತು ಲಾಗೂ ತುಂಬಾ ವ್ಯತ್ಯಾಸ ಇದೆ. ರೂಲ್ಸ್ ಅನ್ನೋದು ಕೇವಲ ಒಂದು ಶಿಸ್ತನ್ನು ಕಾಪಾಡೋಕ್ಕೋಸ್ಕರ ಮಾಡ್ಕೊಂಡಿರ್ತಕ್ಕಂಥ ಒಂದು ನಿಯಮಗಳು. ಹಾಗಾಗಿ ನಿಯಮಗಳು ಬೇರೆ, ಇಲ್ಲಿ ಕಾನೂನು ಬೇರೆ ಆಗುತ್ತೆ. ಕಾನೂನು ಎಲ್ಲರಿಗೂ ಸಮ ಆಗುತ್ತೆ, ಆದರೆ ನೀತಿಗಳನ್ನು ನಿಯಮಗಳನ್ನು ನಾವು ಉಲ್ಲಂಘಿಸುವಂಥದ್ದಕ್ಕೆ ಅವಕಾಶ ಇದೆ. ಆದರೆ ಉಲ್ಲಂಘಿಸುವಂಥ ಸಂದರ್ಭದಲ್ಲಿ ಯಾವೆಲ್ಲ ರಿಸ್ಟ್ರಿಕ್ಷನ್, ಈ ಸಾವರ್ನಿಟಿ, ಇಂಟರ್ನ್ಯಾಷನಲ್ ರಿಲೇಷನ್ಶಿಪ್ ಇರ್ಬೋದು ಅಥವಾ ಮೊರಾಲಿಟಿಗೆ ಸಂಬಂಧಪಡುವಂಥ ರೀತಿಯಲ್ಲಿ ಇವನ್ನ ನಾವು ಉಲ್ಲಂಘಿಸಿ ಮಾಡುವಂಥದ್ದಕ್ಕೆ ಮಾಡಬಾರ್ದು. ಅದ್ರ ಬದಲಾಗಿ ನೀವು ಲಾನ ಮೂಲಕ ಕಂಟ್ರೋಲ್ ಮಾಡಬೇಕೆ ಹೊರತು ನೀವು ರೂಲ್ಸ್ನ ಉಲ್ಲಂಘನೆ ಮಾಡಿದ್ರೆ ಇದರಲ್ಲಿ ಯಾವುದೇ ರೀತಿಯಾದಂಥ ಒಂದು ದೊಡ್ಡ ಅಪರಾಧ ಆಗಲ್ಲ ಅನ್ನೋದನ್ನು ನಾವು ಈ ಲಾ ಮತ್ತು ರೂಲ್ಸ್ನ ನಡುವೆ ಇರತಕ್ಕಂಥ ಡಿಫ್ರೆನ್ಸಲ್ಲಿ ನೋಡ್ಬೋದು. ಹಾಗೆ ರೂಲ್ 9 ಹೇಳಿರೋ ಪ್ರಕಾರವಾಗಿ, ಅದೇ ಸೆಂಟ್ರಲ್ ಸಿವಿಲ್ ಸರ್ವಿಸ್ ಕಂಡಕ್ಟ್ ರೂಲ್ಸ್, ಇದರಲ್ಲಿ ಹೇಳಿರೋ ಪ್ರಕಾರವಾಗಿ ಯಾವುದೇ ಸರ್ಕಾರಿ ನೌಕರರು ಕೂಡ ರಾಜ್ಯ ಸರ್ಕಾರಗಳ ವಿರುದ್ಧ ಅಥವಾ ಕೇಂದ್ರ ಸರ್ಕಾರದ ವಿರುದ್ಧ ತಮ್ಮ ಅಭಿಪ್ರಾಯಗಳನ್ನು, ಅನಿಸಿಕೆಗಳನ್ನು ಯಾವುದೇ ರೀತಿಯಾಗಿ ಕ್ರಿಟಿಸಿಸಮ್ ಮಾಡೋವಂಥದ್ದನ್ನು ಮಾಡೋಕ್ಕೆ ಹೋಗಬಾರ್ದು ಅನ್ನೋದನ್ನು ಹೇಳುತ್ತೆ. ಅದಕ್ಕೆ ಕಾಂಟ್ರರಿಯಾಗಿ ನಮ್ಮ ಕಾನ್ಸ್ಟಿಟ್ಯೂಷನ್ ಆರ್ಟಿಕಲ್ 19 ನಮಗೆ ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್ನ ಕೊಡುತ್ತೆ. ಇವೆರಡಕ್ಕೂ ಇಲ್ಲಿ ವೈರುಧ್ಯವನ್ನು ಏರ್ಪಡೋದನ್ನು ನಾವು ನೋಡ್ತೀವಿ. ಹಾಗೆ ಅದ್ರ ಜೊತೆಗೆ ಈ ಬರೀ ಕೇವಲವಾಗಿ ಈ ರೂಲ್ 9 ಅನ್ನೋದು ಇದು ಕೇವಲ ರೂಲ್ ಆಗಿದೆ ಇದು, ಆದರೆ ಆರ್ಟಿಕಲ್ 19 ಅನ್ನೋದು ಕಾನ್ಸ್ಟಿಟ್ಯೂಷನಲ್ ಆಗಿ ವ್ಯಾಲಿಡ್ ಇರುವಂಥದ್ದು. ಹಾಗಾಗಿ ಇವೆರಡರಲ್ಲಿ ಪ್ರಮುಖವಾಗಿ ಇರುವಂಥದ್ದು ಈ ಆರ್ಟಿಕಲ್ 19 ಇಲ್ಲಿ ಪ್ರಿವೇಲ್ ಆಗುವಂಥದ್ದು. ಅದರ ಮೇಲೆ ಇದು ಒಂದು ಸಾರ್ವಭೌಮತೆಯನ್ನು ಸಾಧಿಸೋದಕ್ಕೆ ಅಂಶ ಇರುವಂಥದ್ದು, ಅವಕಾಶ ಇರುವಂಥದ್ದು ಈ ಆರ್ಟಿಕಲ್ 19ಗೆ. ಹಾಗಾಗಿ ಮಾತಾಡುವಾಗ ನಮ್ಮ ಏನು ನಾಗರಿಕ ಸೇವೆಯಲ್ಲಿ ಇರ್ತಕ್ಕಂಥ ಅಧಿಕಾರಿಗಳಿದ್ದಾರೆ, ಇವರು ಸಾರ್ವಜನಿಕವಾಗಿ ಸರ್ಕಾರದ ನಡೆಗಳನ್ನು ಟೀಕೆ ಮಾಡುವಂಥ ಅವರ ಅವಕಾಶಗಳು ಇದೆ, ಅದನ್ನು ಆರ್ಟಿಕಲ್ 19 ಇಲ್ಲಿ ಅವರಿಗೆ ಅವಕಾಶ ಮಾಡಿಕೊಡುತ್ತೆ. ನೀವು ರೂಲ್ಸ್ ಅನ್ನೋ ಹೆಸರಿನಲ್ಲಿ ಎಲ್ಲ ನಾಗರಿಕ ಸೇವೆ ಮಾಡುವಂಥ ಅಧಿಕಾರಿಗಳಿರ್ಬೋದು ಅಥವಾ ಕೇಂದ್ರ ಸರ್ಕಾರದವರು, ರಾಜ್ಯ ಸರ್ಕಾರದಂಥ ಅಧಿಕಾರಿಗಳು ಏನಿದ್ದಾರೆ, ಇವ್ರ ಮೇಲೂ ಕೂಡ ನೀವು ಒತ್ತಡವನ್ನು ತರಬಾರ್ದು. ಅವರ ವೈಯಕ್ತಿಕ ಅನಿಸಿಕೆಗಳನ್ನು ಹೇಳೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಇದ್ರ ಮೂಲಕ ಏನಾಗುತ್ತೆ, ಒಂದು ಹೆಲ್ತಿ ಮ್ಯಾನರ್ ಆಗಿ, ಹೆಲ್ತಿ ಒಂದು ಕನ್ಸ್ಟ್ರಕ್ಟಿವ್ ಮ್ಯಾನರ್ ರೀತಿಯಾಗಿ ಟೀಕೆ ಮಾಡೋದ್ರಿಂದ ಸರ್ಕಾರದ ನಡೆಗಳು ಇಲ್ಲಿ ಮತ್ತೆ ಸುಧಾರಣೆ ಒಳಪಡ್ಬೋದು ಅಥವಾ ಸಾರ್ವಜನಿಕರು ಇದರಿಂದ ಜಾಗೃತಿ ಮೂಡ್ಬೋದು. ಆಗುವಂತಹ ಸಮಾಜದ ಮೇಲೆ ಉಂಟಾಗುವಂಥ ದುಷ್ಪರಿಣಾಮವನ್ನು ಇಲ್ಲಿ ತಪ್ಪಿಸೋದಕ್ಕೋಸ್ಕರ ನಾಗರಿಕ ಈ ಯಾರಿದ್ದಾರೆ, ಅಧಿಕಾರಿಗಳಿದ್ದಾರೆ, ನಾಗರಿಕ ಸೇವಾ ಅಧಿಕಾರಿಗಳಿದ್ದಾರೆ, ಅವರಿಗೆ ಒಂದು ಮುಕ್ತವಾದಂಥ ವಾತಾವರಣ ನಿರ್ಮಿಸಿದಾಗ ಅವರು ಮಾತುಕತೆಯ ಮೂಲಕ ಹೆಚ್ಚಿನದಾದಂಥ ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೆ ಇಲ್ಲಿ ಸಾಧ್ಯ ಆಗುತ್ತೆ. ಸರ್ಕಾರದ ವಿರುದ್ಧವೂ ಕೂಡ ಅವರಿಗೆ ಮಾತಾಡೋದಕ್ಕೆ ಅವಕಾಶ ಇದ್ದಾಗ ಹೆಚ್ಚಿನ ಒಂದು ಪಾರದರ್ಶಕತೆಯಲ್ಲಿ ಸಾಧ್ಯ ಆಗುತ್ತೆ, ಆಡಳಿತದಲ್ಲಿ ಒಂದು ಹೆಚ್ಚಿನ ಸುಧಾರಣೆಗಳನ್ನು ಮಾಡೋದಕ್ಕೆ ಇಲ್ಲಿ ಸಾಧ್ಯ ಆಗುತ್ತೆ. ಹಾಗಾಗಿ ಅವ್ರನ್ನ ಕಂಪ್ಲೀಟಾಗಿ ರೂಲ್ಸ್ನ ಕೆಳಗಡೆ ಅವ್ರನ್ನ ಕಂಪ್ಲೀಟಾಗಿ ಅವ್ರನ್ನ ಬಂಧಿಸಿಡುವಂಥದ್ದು, ಅವರ ವೈಯಕ್ತಿಕ ಹಕ್ಕುಗಳನ್ನು ಅಂದರೆ ಅಭಿವ್ಯಕ್ತಿಗೊಳಿಸುವಂಥ ಹಕ್ಕನ್ನು ಇಲ್ಲಿ ಬಂಧಿಸಿಡುವಂಥದ್ದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಆಗಬಾರ್ದು ಅನ್ನೋದನ್ನು ಕ್ಲೈಮ್ ಮಾಡಿರುವಂಥದ್ದು ಈ ಆರ್ಟಿಕಲಲ್ಲಿ. ಹಾಗೆ ಕೊನೆಯ ಆರ್ಟಿಕಲ್ ವೋಸ್ಟಾಕ್ 2022 ಬಿಗಿನ್ಸ್ ಇನ್ ರಷ್ಯಾ. ಇದರಲ್ಲಿ ರಷ್ಯಾ ಆರ್ಗನೈಸ್ ಮಾಡಿರೋ ರೀತಿಯಲ್ಲಿ ವೋಸ್ಟಾಕ್ 2022 ಅನ್ನೋ ಒಂದು ವಾರ್ ಎಕ್ಸಸೈಸಲ್ಲಿ ಭಾರತನೂ ಕೂಡ ಭಾಗವಹಿಸ್ತಾ ಇದೆ, ಅದ್ರ ಜೊತೆಗೆ ಚೈನಾನು ಕೂಡ ಪಾಲ್ಗೊಳ್ತಾ ಇದೆ. ಇದರಲ್ಲಿ ಪ್ರಮುಖವಾಗಿ ರಷ್ಯಾ ಈಗ ಈ ವರ್ಷದ ರೀತಿಯಲ್ಲಿ ಪ್ಲ್ಯಾನ್ ಮಾಡಿರೋ ರೀತಿಯಲ್ಲಿ ಇದು ನೆಲದ ಮೇಲೂ ಸಹ ಇದು ಯುದ್ಧ ಅಭ್ಯಾಸವನ್ನು ಮಾಡುತ್ತೆ, ಹಾಗೆ ಸಮುದ್ರದ ಮೇಲೂ ಕೂಡ ಮಾಡಬೇಕು ಅಂತೇಳಿ ಯೋಜನೆಯನ್ನು ಹಾಕಿಕೊಂಡಿರುವಂಥದ್ದು. ಇದು ಜಪಾನ್ ಹತ್ರ ಇರತಕ್ಕಂತಹ ಸಂಬಂಧಪಡುವಂಥ ಕುರಿಲ್ ಐಲ್ಯಾಂಡ್ ಹತ್ರ ಇರುವಂತಹ ಕುಂಚಿರಿ ಐಲ್ಯಾಂಡ್, ಈ ಜಾಗಗಳಲ್ಲೆಲ್ಲನೂ ಕೂಡ ರಷ್ಯಾ ಇಲ್ಲಿ ಆರ್ಗನೈಸ್ ಮಾಡ್ತಾ ಇರತಕ್ಕಂಥದ್ದು. ಮ್ಯಾರಿಟೈಮ್ ಮತ್ತು ಲ್ಯಾಂಡ್ ಎಕ್ಸಸೈಸ್ ಎರಡೂ ಕೂಡ ಇಲ್ಲಿ ಮಾಡ್ತಾ ಇದೆ. ಆದರೆ ಭಾರತ, ನಾನು ಬರೀ
ಭೂಸೇನೆಗೆ ಸಂಬಂಧಪಡುವಂಥ ರೀತಿಯಲ್ಲಿ ಮಾತ್ರ ನನ್ನ ತುಕಡಿಗಳನ್ನು ಕಳಿಸ್ಕೊಡ್ತೀನಿ. ನೌಕಾಸೇನೆಗೆ ಸಂಬಂಧಪಡುವಂಥ ಏನು ಯುದ್ಧಾಭ್ಯಾಸಗಳಿದ್ದಾವೆ ಅದಕ್ಕೆ ನಮ್ಮ ತುಕಡಿಗಳನ್ನು ನಾನು ಕಳಿಸ್ಕೊಡೋದಿಲ್ಲ ಅನ್ನೋದನ್ನು ಭಾರತ ಈಗಾಗಲೇ ಸ್ಪಷ್ಟಪಡಿಸಿದೆ. ಇದರಲ್ಲಿ ಭಾರತ ಭಾಗವಹಿಸ್ತಾ ಇರೋದೊಂದು ಇಲ್ಲಿ ಕನ್ಫರ್ಮ್ ಆಗಿದೆ. ಹಾಗೆ ಅಮೆರಿಕ ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದೆ. ಯಾಕೆ ಅಂತಂದರೆ ರಷ್ಯಾ ಜೊತೆಗೆ ಈಗ ಆಲ್ರೆಡಿ ಅಮೆರಿಕಕ್ಕೆ ಅವೆರಡೂ ಕೂಡ ವೈರುಧ್ಯವಾಗಿರುವಂಥ ರಾಷ್ಟ್ರಗಳಾಗಿದ್ದಾವೆ. ಅದರಲ್ಲಿ ಭಾರತ ಪ್ರಮುಖವಾಗಿ ನಾವು ಅಮೆರಿಕದ ಜೊತೆ ಕ್ವಾಡ್ ಗ್ರೂಪಲ್ಲೂ ಕೂಡ ಇದ್ದೀವಿ. ಹಾಗೆ ರಷ್ಯಾವನ್ನು ಚೈನಾವನ್ನು ಪ್ರಮುಖವಾಗಿ ಎದುರಿಸಲೇಬೇಕು ಅನ್ನೋ ಉದ್ದೇಶದಿಂದನೇ ಕ್ವಾಡ್ ಇಲ್ಲಿ ರಚನೆ ಆಗಿರ್ತಕ್ಕಂಥದ್ದು ಇಂಡೋ ಪೆಸಿಫಿಕ್ ಓಷನ್ ರೀಜನ್ನಲ್ಲಿ. ಹಾಗಾಗಿ ನಾವು ಚೈನಾವನ್ನು ಎದುರಿಸೋದಕ್ಕೋಸ್ಕರನೇ ಕ್ವಾಡ್ ಅನ್ನೋದನ್ನು ಸಂಘಟನೆಯಲ್ಲಿ ರಚನೆ ಆಗಿರುವಂಥದ್ದು. ಆದರೆ ನೀವು ಚೈನಾ ಜೊತೆಗೇನೆ ಸೇರಿ ಮತ್ತು ರಷ್ಯಾ ಜೊತೆಗೇನೆ ಸೇರಿ ನೀವು ಅಲ್ಲಿ ಈ ವೋಸ್ಟಾಕ್ 2022ನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಾ ಅನ್ನೋದನ್ನು ಭಾರತದ ಮೇಲೆ ಅಮೆರಿಕ ಇಲ್ಲಿ ಅಸಮಾಧಾನವನ್ನು ವ್ಯಕ್ತಪಡಿಸಿದೆ. ಹಾಗೆ ಚೈನಾನೂ ಕೂಡ ಅಮೆರಿಕಕ್ಕೆ ವೈರುಧ್ಯವಾಗಿದ್ರೂ ಕೂಡ ನ್ಯಾಟೋದ ಒಂದು ವಿಸ್ತರಣೆ ವಾದವನ್ನು ರಷ್ಯಾ ವಿರೋಧಿಸಿದ್ರು ಕೂಡ ಇಲ್ಲಿ ಚೈನಾ ಮತ್ತು ಭಾರತದಂತಹ ರಾಷ್ಟ್ರಗಳನ್ನು ಸೇರಿಸಿ ಇಲ್ಲಿ ಇದು ಈ ವೋಸ್ಟಾಕ್ನಲ್ಲಿ ಇದು ಎಕ್ಸಸೈಸ್ನ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಇದರಲ್ಲಿ ಭಾಗವಹಿಸ್ತಿರ್ತಕ್ಕಂಥವ್ರು ಯಾರ್ಯಾರು ಅಂತಂದರೆ ಈ ಕಲೆಕ್ಟಿವ್ ಸೆಕ್ಯೂರಿಟಿ ಟ್ರೀಟಿ ಆರ್ಗನೈಸೇಷನ್, ಇದು ರಷ್ಯಾದ ನೇತೃತ್ವದಲ್ಲಿ ಇರತಕ್ಕಂಥ ರಷ್ಯಾದ ಸುತ್ತಮುತ್ತ ಇರುವಂಥ ರಾಷ್ಟ್ರಗಳ ಒಂದು ಗುಂಪಿದು. ಹಾಗೆ SCO ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್, ಇದರಲ್ಲಿ ಪ್ರಮುಖವಾಗಿ ಭಾರತನೂ ಇದೆ ಪಾಕಿಸ್ತಾನನೂ ಇದೆ. ಇದರ ಜೊತೆಗೆ ಈ ಎರಡೂ ಒಕ್ಕೂಟಗಳ ಒಂದು ವೀಕ್ಷಕ ಸ್ಥಾನವನ್ನು ಪಟ್ಟಿರತಕ್ಕಂತಹ ಅಜರ್ಬೈಜನ್, ಬೆಲ್ರಾಸ್, ಇಂಡಿಯಾ ಅಂತಂದರೆ ಕಲೆಕ್ಟಿವ್ ಸೆಕ್ಯೂರಿಟಿ ಟ್ರೀಟಿ ಆರ್ಗನೈಸೇಷನ್ಗೆ ಇದು ಅಬ್ಸರ್ವರ್ ಆಗಿರುವಂಥದ್ದು. ಕಜಕಿಸ್ತಾನ್, ಕಿರ್ಗಿಸ್ತಾನ್, ಚೈನಾ, ಲಾವೋಸ್, ಮಂಗೋಲಿಯಾ, ನಿಕರಗುವಾ, ಸಿರಿಯಾ, ತಜಕಿಸ್ತಾನ್, ಈ ಎಲ್ಲ ರಾಷ್ಟ್ರಗಳನ್ನು ಸೇರಿಸಿ ಇದು ಈ ವೋಸ್ಟಾಕ್ 2022ನಲ್ಲಿ ಒಂದು ಯುದ್ಧಾಭ್ಯಾಸವನ್ನು ಮಾಡುವಂಥದ್ದು. ಹಾಗೆ ಈ ಟೋಕಿಯೋನು ಕೂಡ ಇದಕ್ಕೆ, ಜಪಾನ್ ಕೂಡ ಇದಕ್ಕೆ ಅಬ್ಜೆಕ್ಷನ್ನ ಮಾಡಿದೆ. ಪ್ರಮುಖವಾಗಿರ್ತಕ್ಕಂಥ ಕಾರಣ ಏನು ಅಂತಂದರೆ ಸದರನ್ ಕುರಿಲ್ ಐಲ್ಯಾಂಡ್ಸ್ ಏನಿದೆ ಇವನ್ನ ರಷ್ಯಾ ನಂದು ಅಂತೇಳ್ತಿದೆ. ಹಾಗೆ ಜಪಾನ್ ನಂದು ಅಂತೇಳಿ ಇಬ್ಬರೂ ಕೂಡ ಕ್ಲೈಮ್ ಮಾಡ್ತಾ ಇದ್ದಾರೆ. ಹಾಗಾಗಿ ಜಪಾನ್ ಇಲ್ಲಿ ಇಂತಹ ಜಾಗದಲ್ಲಿ ನೀವು ಯುದ್ಧಾಭ್ಯಾಸಗಳನ್ನು ಮಾಡುವಂಥದ್ದು ಏನಿದೆ ಅದು ಸೀಲೆನ್ಸ್ ಏನಿದೆ ಇದನ್ನು ನಮ್ಮ ಒಂದು ಜಲಗಡಿಗಳನ್ನು ನೀವು ಉಲ್ಲಂಘನೆ ಮಾಡಿರೋ ರೀತಿಯಲ್ಲಾಗುತ್ತೆ. ಇದೊಂದು ಅಂತಾರಾಷ್ಟ್ರೀಯ ಮಟ್ಟದ ಏನು UN ಕ್ಲಾಸ್ 1982ನಲ್ಲಿ ಆಗಿರ್ತಕ್ಕಂತಹ ಒಪ್ಪಂದಗಳು, ಒಡಂಬಡಿಕೆಗಳಿದೆ, ಅದರ ಒಂದು ಸಂಪೂರ್ಣದಂಥ ಉಲ್ಲಂಘನೆ ಆಗುತ್ತೆ ಅನ್ನೋದೇಳಿ ಟೋಕಿಯೋನು ಕೂಡ ಅಪೋಸ್ ಮಾಡಿದೆ. ಹಾಗಾಗಿ ಭಾರತ ಇಲ್ಲಿ ಈ ಮ್ಯಾರಿಟೈಮ್ ಎಕ್ಸಸೈಸ್ ಏನಿದೆ ಇದಕ್ಕೆ ಭಾರತ ತನ್ನ ಸೇನಾಪಡೆಗಳನ್ನು ಕಳಿಸ್ಕೊಟ್ಟಿಲ್ಲ. ಹಾಗಾಗಿ ಯಾಕೆಂದರೆ ನಾವು ಜಪಾನ್ ಜೊತೆಗೂ ಇದ್ದೀವಿ, ಜಪಾನ್ನಲ್ಲಿ ನಾವು ಕ್ವಾಡ್ ಜೊತೆಗೂ ಪಾರ್ಟಿಸಿಪೇಟ್ ಮೆಂಬರ್ ಆಗಿದ್ದೀವಿ, ಅದ್ರ ಜೊತೆ ನಮಗೆ ಜಪಾನ್ ಜೊತೆಗೆ ಉತ್ತಮವಾದಂಥ ಸಂಬಂಧ ಇರೋದ್ರಿಂದ ಜಪಾನ್ ಈ ಯಾವ ಅಂಶಗಳಿಗೆ ವಿರೋಧವನ್ನು ವ್ಯಕ್ತಪಡಿಸಿದೆಯಲ್ಲ ಕುರಿಲ್ ಐಲ್ಯಾಂಡ್ ಹತ್ರ ಮಾಡುವಂತಹ ಮ್ಯಾರಿಟೈಮ್ ಎಕ್ಸಸೈಸ್ ಇದೆಯಲ್ಲ ಇದಕ್ಕೆ ಜಪಾನ್ ವಿರೋಧ ವ್ಯಕ್ತಪಡಿಸಿದೆ. ಹಾಗಾಗಿ ಜಪಾನ್ಗೆ ಸಹಕಾರ ಆಗೋ ರೀತಿಯಲ್ಲಿ ಅದರ ಒಂದು ಅಭಿಪ್ರಾಯ ಅನಿಸಿಕೆಗೆ ನಾವು ಮನ್ನಣೆ ಕೊಡೋ ರೀತಿಯಲ್ಲಿ ನಮ್ಮ ತುಕಡಿಗಳನ್ನು ಅಂದರೆ ನೇವಿ ಫೋರ್ಸ್ಗಳನ್ನು ನಾವು ಈ ವೋಸ್ಟಾಕ್ ಇದಕ್ಕೆ ಕಳಿಸ್ಕೊಟ್ಟಿಲ್ಲ. ಅದರ ಬದಲಾಗಿ ರಷ್ಯಾ ಮಾಡುವಂತಹ ಏನು ಲ್ಯಾಂಡ್ ಎಕ್ಸಸೈಸ್ ಇದೆ, ಲ್ಯಾಂಡ್ ಆರ್ಮಿಗಳನ್ನು ಎಕ್ಸಸೈಸ್ ಏನಿದೆ ಇದಕ್ಕೆ ಮಾತ್ರ ನಾವು ಕಳಿಸ್ಕೊಟ್ಟಿರೋವಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿದೆ. ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ದ ಇಂದು ಪತ್ರಿಕೆ ವಿಶ್ಲೇಷಣೆ. ಥ್ಯಾಂಕ್ ಯು ಆಲ್.